हरिरचिन्त्य सर्वदेवैकवन्द्यः परमगुरुरभीष्टावाप्तिदस्सज्जनानाम् निखिलगुणगणार्णो नित्यनिर्मुक्तदोरः सरसजनयनोऽसौ श्रीपतिर्मानदोरः पदवाक्यप्रमाणाब्धिविक्रीडनविशारदान् लक्ष्मीनारायणमुनीन् वन्दे विद्यागुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्री श्रीपादराजर आराधना निमित्त ಅವರ ಚರಿತ್ರೆಯನ್ನು ಅವಲೋಕನ ಮಾಡುವ ಮೂಲಕ ಅವರಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಿ ಅನುಗ್ರಹವನ್ನು ಪಡೆಯುವ ಸಂದರ್ಭ ಈ ದಿನ. ಅವರ ಆರಾಧನೆಯ ಶುಭ ಸಂದರ್ಭದ ದಿನ ಗುರುಗಳು ವಿಶೇಷವಾಗಿ ಭಕ್ತರಿಂದ ಆರಾಧಿತರಾದವರು. ಸೇವಾ ಸೂತ್ರಗಳ ಮೂಲಕವಾಗಿ ಭಕ್ತರು ಬೇಡಿದ ವರಗಳನ್ನು ನೀಡುವುದಕ್ಕೋಸ್ಕರವಾಗಿಯೇ ಇಡೀ ತಮ್ಮ ಜೀವನವನ್ನು ಎಲ್ಲ ಮಹಿತಾತ್ಮರು ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರವಾಗಿಯೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟುಕೊಂಡಿರ್ತಾರೆ. ಯಾಕೆ ಅಂದರೆ ಅನೇಕ ಸಜ್ಜನರು ಸನ್ಮಾರ್ಗದ ದಾರಿ ಕಾಣದೆ ಆ ಮಾರ್ಗದಲ್ಲಿ ಹೋಗಬೇಕು, ದಾರಿ ಕಾಣದೆಯೇ ಒದ್ದಾಡ್ತಾ ಇರ್ತಾರೆ. ಅಂಥವ್ರಿಗೆ ದಾರಿಯನ್ನು ತೋರಿಸಬೇಕು. ದಾರಿ ತೋರಿಸ್ಬೇಕು ಅಂತಾದರೆ ಅವರು ಐಹಿಕವಾದಂತಹ ಫಲಗಳನ್ನೇನು ಬೇಡ್ತಾರೆ, ಆ ಐಹಿಕ ಫಲವನ್ನು ಕೊಡುವ ಮೂಲಕ ಅಧ್ಯಾತ್ಮದ ರುಚಿಯನ್ನು ಅವರಿಗೆ ಹತ್ತಿಸಬೇಕು. ಅಧ್ಯಾತ್ಮದ ರುಚಿ ಯಾವಾಗ ಸವಿತಾರೋ ಆಗ ಅವರಿಗೆ ಆಧ್ಯಾತ್ಮಿಕತೆಯ ಬಗ್ಗೆ ಹೆಚ್ಚು ಒಲವು ಉಂಟಾಗುವಂತೆ ಮಾಡಬೇಕು. ಆ ಉದ್ದೇಶದಿಂದಲೇ ಗುರುಗಳು ಇಡೀ 365 ದಿವಸಗಳಲ್ಲಿ ಒಂದು ದಿವಸ ತಾವು ತಮ್ಮ ಧ್ಯಾನ ಸಮಾಧಿಯಿಂದ ಬಹಿರ್ಮುಖರಾಗಿ ಭಕ್ತರನ್ನು ಕರುಣಾಪೂರ್ಣವಾದ ದೃಷ್ಟಿಯಿಂದ ನೋಡುವುದಕ್ಕೋಸ್ಕರವಾಗಿ ಕಣ್ಣು ತೆರೆದಿರುತ್ತಾರೆ. ಅಂತರ್ಮುಖಿಗಳಾದವರು ಬಹಿರ್ಮುಖರಾಗ್ತಾರೆ. ಆ ಬಹಿರ್ಮುಖರಾಗುವ ದಿವಸವನ್ನೇ ಆರಾಧನೆ ಎಂಬುದಾಗಿ ಕರೀತೇವೆ. ಕೇವಲ ಆ ಒಂದು ದಿವಸ ಮಾತ್ರ ನಾವು ಅವರನ್ನು ಆರಾಧಿಸುವುದು, ಅವರನ್ನು ಸೇವೆ ಮಾಡುವುದು, ಅವರ ಪೂಜೆ ಮಾಡುವುದಲ್ಲ. ನಮ್ಮ ಜೀವಮಾನ ಪೂರ್ತಿ ಇಂತಹ ಮಹಾತ್ಮರ ಒಂದು ಪೂಜೆಯನ್ನು ನಾವು ಅವರ ಸೇವೆಯನ್ನು ಮಾಡಿದರೆ ಆವಾಗಲೇ ನಾವು ಏನಾಗ್ತೇವೆ ಅಂದರೆ ಹರಿವಾಯುಗಳ ಅನುಗ್ರಹಕ್ಕೆ ಪಾತ್ರರಾಗ್ತೇವೆ. ಆದ್ದರಿಂದ ಈ ದಿವಸ ಆ ಹರಿವಾಯುಗಳ ಅನುಗ್ರಹಕ್ಕೆ ಪಾತ್ರರಾಗಿಸುವ ಜವಾಬ್ದಾರಿಯನ್ನು ಶ್ರೀಪಾದರಾಜರಿಗೆ ನಾವು ಕೊಡೋಣ. ಅಂದರೆ ಶ್ರೀಪಾದರಾಜರೇ ನಮ್ಮನ್ನು ಹರಿವಾಯುಗಳ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಮಾಡಿ ಅಂತ ನಾವು ಅವರಲ್ಲಿ ಬೇಡ್ಕೋಬೇಕು. ಬೇಡ್ಕೋಬೇಕು ಅಂದರೆ ಮೊದಲು ಅವರ ಮಹಿಮೆಯನ್ನು ತಿಳ್ಕೊಂಡು ಇವರು ಎಷ್ಟು ದೊಡ್ಡವರು, ಇಂತಹ ದೊಡ್ಡವರಾದಂತಹ ಶ್ರೀಪಾದರಾಜರು ನಮಗೆ ಹರಿವಾಯುಗಳ ಅನುಗ್ರಹವನ್ನು ಸಂಪಾದಿಸಿಕೊಡುವುದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ ಅಂತ ತಿಳ್ಕೊಳ್ಳಿಕ್ಕಾಗ್ತದೆ. ಆದ್ದರಿಂದ ಮೊದಲು ರಾಜರ ಚರಿತ್ರೆಯನ್ನು ನಾವು ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ತಿಳಿದುಕೊಂಡದ್ದನ್ನು ಮತ್ತೆ ಮತ್ತೆ ಮೆಲುಕು ಹಾಕಬೇಕು. ಆ ಮೆಲುಕು ಹಾಕುವ ಕಾರ್ಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡೋಣ. ಅಬ್ಬೂರಿನಲ್ಲಿರುವ ವೈದಿಕ ಮನೆತನದ ಸದಾಚಾರ ಸಂಪನ್ನರಾದ ಶೇಷಗಿರಿ ಆಚಾರ್ಯ ಮತ್ತು ಗಿರಿಯಮ್ಮ ಅನ್ನುವ ದಂಪತಿಗಳಿಗೆ ಜನಿಸಿದ ಗಂಡು ಮಗು, ಆ ಮಗುವಿಗೆ ಲಕ್ಷ್ಮೀನಾರಾಯಣ ಅಂತ ನಾಮಕರಣ ಮಾಡುತ್ತಾರೆ. ಲಕ್ಷ್ಮೀನಾರಾಯಣ ಬಾಲ್ಯದಲ್ಲಿ ತಂದೆ ಉತ್ತಮವಾದಂತಹ ಸಂಸ್ಕಾರವನ್ನು ಕೊಟ್ಟರು ಲಕ್ಷ್ಮೀನಾರಾಯಣನಿಗೆ. ಮನೆಯಲ್ಲಿ ಉತ್ತಮ ಸಂಸ್ಕಾರದ ಜೊತೆಗೆ ಪುಟ್ಟ ಪುಟ್ಟದಾಗಿರ್ತಕ್ಕಂತಹ ದೇವತಾ ಸ್ತೋತ್ರಗಳನ್ನು ಕೂಡ ತಿಳಿಸಿಕೊಟ್ರು. ಅದನ್ನೆಲ್ಲವನ್ನೂ ಕೂಡ ಕಲ್ತುಕೊಂಡಿರ್ತಕ್ಕಂತಹ ಲಕ್ಷ್ಮೀನಾರಾಯಣ ತಮ್ಮ ಮನೆಯಲ್ಲಿರ್ತಕ್ಕಂತಹ ಜಾನುವಾರುಗಳನ್ನು ಹಸುಗಳನ್ನು ಮೇಯಿಸಲಿಕ್ಕೆ ಅಂತ ಹೊರಟಿದ್ದಾನೆ. ಪ್ರತಿನಿತ್ಯ ಮೇಯಿಸಲಿಕ್ಕೆ ಹೋಗಬೇಕು.
ಆ ಊರಿನ ಸಮವಯಸ್ಕರಾದ ಅನೇಕ ಮಕ್ಕಳು ಅನೇಕರ ಮನೆಯಲ್ಲಿರುವ ಅನೇಕ ಗೋವುಗಳು ಅವರವರು ತಮ್ಮ ತಮ್ಮ ಗೋವುಗಳನ್ನು ಹಿಡ್ಕೊಂಡು ಹಸುಗಳನ್ನು ಮೇಯಿಸಲಿಕ್ಕೆ ಹೋಗ್ತಾರೆ. ಆ ಊರಿನಲ್ಲಿ ಮುದ್ದು ಮುದ್ದಾದ ಕೂಸು ಮತ್ತು ತುಂಬ ಜಾಣನಾದ ಕೂಸು ಲಕ್ಷ್ಮೀನಾರಾಯಣ. ಇಂತಹ ಲಕ್ಷ್ಮೀನಾರಾಯಣ ಹಸುಗಳನ್ನು ಮೇಯಿಸಿಕೊಂಡು ಹೋಗ್ತಕ್ಕಂತಹ ಎಲ್ಲ ಮಕ್ಕಳುಗಳಿಗೆ ನಾಯಕ ಸ್ಥಾನದಲ್ಲಿದ್ದಾನೆ, ಎಲ್ಲರೂ ಇವನನ್ನು ನಾಯಕನನ್ನಾಗಿ ಮಾಡಿದ್ದಾರಂತ. ಎಂದಿನಂತೆ ಹಸುಗಳನ್ನು ಮೇಯಿಸಲಿಕ್ಕೆ ಹೋಗಿದ್ದಾರೆ ಲಕ್ಷ್ಮೀನಾರಾಯಣ. ಮೇಯಿಸಿಕೊಂಡು ಸಂಜೆಯ ಹೊತ್ತು ಹಸುಗಳೆಲ್ಲ ಮನೆಗೆ ಹಿಂತಿರುಗುವ ಹೊತ್ತು, ಗೋಧೂಳಿಯ ಸಮಯ. ಆ ಸಮಯದಲ್ಲಿ ಹಸುಗಳನ್ನು ಹೊಡೆದುಕೊಂಡು ವಾಪಸ್ ಮನೆಯ ಕಡೆ ಬರ್ತಾ ಇದ್ದಾರೆ. ಬರುವಾಗ ಒಂದು ಮೇನೆ ಕಂಡಿತು, ಪಲ್ಲಕ್ಕಿ. ಪಲ್ಲಕ್ಕಿಯನ್ನು ಅನೇಕರು ಹೊತ್ತುಕೊಂಡಿದ್ದಾರೆ. ಪಲ್ಲಕ್ಕಿಯಲ್ಲಿ ಒಬ್ಬರು ಕೂತಿದ್ದಾರೆ ಸ್ವಾಮಿಗಳು. ಆ ಸ್ವಾಮಿಗಳು ನೋಡಿದರು, ಏನು ಅಬ್ಬೂರು ಇನ್ನೆಷ್ಟು ದೂರ ಉಂಟು ಅಂತ. ವಾಸ್ತವಿಕವಾಗಿ ಆ ಸ್ವಾಮಿಗಳು ಯಾರು ಅಂತಂದರೆ, ಅವರು ಶ್ರೀ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾದ ಪದ್ಮನಾಭ ತೀರ್ಥರ ಪ್ರಥಮ ಶಿಷ್ಯರಾದ ಲಕ್ಷ್ಮೀಧರ ತೀರ್ಥರಿಂದ ಬಂದ ಪರಂಪರೆಯಲ್ಲಿ ಬಂದಿರುವ ಯತಿಗಳು ಸ್ವರ್ಣವರ್ಣ ತೀರ್ಥರು ಅಂತ ಅವರ ನಾಮಧೇಯ. ಆ ಸ್ವರ್ಣವರ್ಣ ತೀರ್ಥರು ಈ ಪೀಠದಲ್ಲಿ ಏಳನೆಯವರು. ಇಂತಹ ಸ್ವರ್ಣವರ್ಣ ತೀರ್ಥರು ಅವರ ಕಾರ್ಯಕ್ಷೇತ್ರ ಶ್ರೀರಂಗವನ್ನು ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಅಂಥವರು ಮುಸಲ್ಮಾನರ ದಾಳಿಗೆ ಶ್ರೀರಂಗ ಮುಂತಾದ ಕ್ಷೇತ್ರಗಳು ಒಳಗಾದ ಸಂದರ್ಭದಲ್ಲಿ ಆ ಕಡೆಯಿಂದ ಈ ಕಡೆ ಬಂದರು. ಇಲ್ಲಿ ದಾಳಿ ಇರಲಿಲ್ಲ, ಈ ಕಡೆ ಬಂದಿದ್ದಾರೆ. ಅವರು ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ಸ್ನಾನವನ್ನು ಮಾಡಿ ಅಲ್ಲಿ ದೇವತಾರ್ಚನೆಗಳನ್ನೆಲ್ಲ ಮುಗಿಸಿಕೊಂಡು ಅಲ್ಲಿಂದ ಮುಂದೆ ಅಬ್ಬೂರಿಗೆ ಪ್ರಯಾಣ ಮಾಡೋಣ. ಜ್ಞಾನಿವರೆಣ್ಯರಾದಂತಹ ಪುರುಷೋತ್ತಮ ತೀರ್ಥರಿದ್ದಾರೆ, ಪುರುಷೋತ್ತಮ ತೀರ್ಥರನ್ನು ಸಂದರ್ಶಿಸೋಣ ಅಂತ ಸ್ವರ್ಣವರ್ಣ ತೀರ್ಥರು ಅಬ್ಬೂರಿನ ಹತ್ರ ಬರ್ತಾ ಇದ್ರು. ದಾರಿಯಲ್ಲಿ ಈ ಹಸುವನ್ನು ಮನೆಗೆ ಹೊಡೆದುಕೊಂಡು ಹೋಗ್ತಕ್ಕಂತಹ ಅನೇಕ ಹುಡುಗರುಗಳನ್ನು ನೋಡಿದರು. ಅದರಲ್ಲಿ ತನ್ನ ಶರೀರದಿಂದ ಒಳ್ಳೆ ಹೊಳಿತಾ ಇರತಕ್ಕಂತಹ ಮಗು ಲಕ್ಷ್ಮೀನಾರಾಯಣನನ್ನು ನೋಡಿ ಗುರುಗಳು, ಏ ಮಗು ಇಲ್ಲಿ ಬಾ ಅಂತ ಕರೆದರು. ಆ ಮಗುವಿಗೆ ಸ್ವಾಮಿಗಳ ಪರಿಚಯ ಇತ್ತು. ಅಂದರೆ ಸ್ವಾಮಿಗಳು ಅಂದರೆ ಕಾವಿ ಹುಟ್ಟುಕೊಂಡವರು ಸ್ವಾಮಿಗಳು, ಅವರು ಪೂಜ್ಯರು, ಗೌರವಿಸಬೇಕು ಅನ್ನುವಂತಹ ಸಂಸ್ಕಾರ ತಂದೆ ತಾಯಿಗಳು ಕೊಟ್ಟಿದ್ದರು. ಆದರೆ ಈ ಸ್ವಾಮಿಗಳನ್ನು ಆ ಮಗು ನೋಡುತ್ತಿರೋದು ಇದೇ ಮೊದಲಿಗೆ. ಮಗು ಕರೆದ ಸ್ವಾಮಿಗಳ ಹತ್ತಿರಕ್ಕೆ ಬಂತು, ಭಯವೇನೂ ಇಲ್ಲ, ನಮಸ್ಕಾರ ಮಾಡಿತು. ಆಗ ಸ್ವಾಮಿಗಳು ಕೇಳಿದ್ರು, ಮಗು ಇಲ್ಲಿಂದ ಅಬ್ಬೂರು ಎಷ್ಟು ದೂರ ಇದೆ ಅಂತ. ಮಗು ನೇರವಾಗಿ ಉತ್ತರಿಸಬಹುದಿತ್ತು. ಮಗು ಯಾವ ರೀತಿ ಉತ್ತರಿಸ್ತು, ಇಗೋ ನನ್ನ ನೋಡ್ರಿ ಸ್ವಾಮಿಗಳೇ, ಈ ದನಕರುಗಳು ನಮ್ಮ ದನಕರುಗಳನ್ನು ನೋಡ್ರಿ, ನೋಡ್ರಿ ಸೂರ್ಯ ಆಕಾಶದಲ್ಲಿ ಯಾವ ದಿಕ್ಕೆ ನಿಲ್ಲಿದ್ದಾನೆ ನೋಡ್ರಿ ಅಂತ ಮಗು ಹೇಳಿಬಿಡುತ್ತೆ. ಮಗುವಿನ ಈ ಒಗಟು, ಒಗಟಿನ ರೂಪದಲ್ಲಿ ಮಗು ಆಡಿದ ಮಾತು, ಮುಂಡಿಗೆಯ ರೂಪದಲ್ಲಿ ಮಗು ಆಡಿದ ಮಾತನ್ನು ಕೇಳಿ, ಇದು ಸಾಮಾನ್ಯ ಮಗುವಲ್ಲ, ಮಹಾ ಮೇಧಾವಿಯಾದ ಮಗು ಅಂತ ಮನಗಂಡು ಬಿಟ್ಟರು ಸ್ವರ್ಣವರ್ಣ ತೀರ್ಥರು. ಏನು ಈ ಮಗುವಿನ ಮಾತಿನ ಅರ್ಥ ಅಂದರೆ, ನೋಡ್ರಿ ಬಾಲಕನಾದ ನಾನು ಬಾಲಕ, ಹಸು ಮತ್ತು ಕರುಗಳನ್ನು ನಾನು ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದೇನೆ ಊರಿಗೆ, ಕರ್ಕೊಂಡು ಮನೆಗೆ ನಮ್ಮ ಊರಿನ ಕಡೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಕಾಡಿಗೆ ಮೇಲಿಕ್ಕೆ ಬಂದಿದ್ದು ಊರಿನ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೂರ್ಯ ಮುಳುಗ್ತಾ ಇದ್ದಾನೆ ಅಂದರೆ ಮುಸ್ಸಂಜೆಯ ಹೊತ್ತು, ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಗೋವುಗಳು ಮನೆಗೆ ಹಿಂತಿರುಗ್ತಾ ಇವೆ. ಅಂತಹ ಗೋವುಗಳನ್ನು ಮೇಯಿಸ್ತಾ ಇರುವಂತಹ ಸಣ್ಣ ವಯಸ್ಸಿನ ಮಗು ನಾನು ಅಂದರೆ, ಊರು ಎಷ್ಟು ದೂರ ಇದೆ, ಊರು ತುಂಬ ಹತ್ತಿರ ಇದೆ, ಊರಿಗೆ ಇನ್ನೇನು ತಾವು ತುಂಬ ದೂರ ಇದೆ ಅಂತ ಭಾವಿಸುವುದೇ ಬೇಡ ಅಂತ ಮಗು ಈ ರೀತಿ ತನ್ನ ಮಾತಿನ ಮರ್ಮವನ್ನು ಇಟ್ಟುಕೊಂಡೇ ಮಾತಾಡಿತ್ತು. ಇದನ್ನು ಅರ್ಥೈಸಿಕೊಂಡ್ರು. ಆಮೇಲೆ ಅವರು ಹೇಳ್ತಾರೆ, ಬಾಪ್ಪ ಈ ಪಲ್ಲಕ್ಕಿಯಲ್ಲಿ ನನ್ನ ಜೊತೆ ಕೂತ್ಕೋ ಬಾ, ಕರ್ಕೊಂಡು ಹೋಗ್ತೀನಿ ಅಂತ. ಮಗು ಹೇಳ್ತಂತೆ, ಅಯ್ಯೋ ಅಯ್ಯೋ ಬೇಡ ಬೇಡ, ಈಗಾಗಲೇ ಪಲ್ಲಕ್ಕಿಯಲ್ಲಿ ನಾನು ಕೂತ್ಕೊಂಡ್ರೆ ಅಷ್ಟೇ ನಮ್ಮಮ್ಮ ಗಾಬರಿ ಆಗಿಬಿಡ್ತಾಳೆ,
ಯಾಕೆ ಅಂತ ಕೇಳಿದ್ರು ಸ್ವಾಮಿಗಳು. ಸ್ವರ್ಣವರ್ಣ ತೀರ್ಥರು ಮಗು ಹೇಳುತ್ತೆ, ಈಗಾಗಲೇ ನಮ್ಮ ದೊಡ್ಡಮ್ಮನ ಮಗನ್ನ ಈ ಊರಿನಲ್ಲಿರೋ ಒಬ್ಬರು ಸ್ವಾಮಿಗಳು ಅವರಾಗಲೇ ಸ್ವಾಮಿಗಳನ್ನು ಮಾಡಿಬಿಟ್ಟಿದ್ದಾರೆ. ದೊಡ್ಡಮ್ಮನ ಮಗನ್ ನಮ್ಮಣ್ಣ ಈಗಾಗಲೇ ಸ್ವಾಮಿಗಳಾಗಿಬಿಟ್ಟಿದ್ದಾನೆ. ಅದಕ್ಕೆ ಸ್ವರ್ಣವರ್ಣ ತೀರ್ಥರು ಕೇಳಿದ್ರು, ಯಾರಪ್ಪ ಆ ಸ್ವಾಮಿಗಳು? ನಿಮ್ಮ ಅಣ್ಣನ ಸ್ವಾಮಿಗಳು ಮಾಡಿದವರು, ಆ ಮಾಡಿದ ಸ್ವಾಮಿಗಳು ಯಾರು ಅಂತ. ಅವರು ಪುರುಷೋತ್ತಮ ತೀರ್ಥರು ಅಂತ ಅವ್ರ ಹೆಸರು. ಈ ಊರಿನಲ್ಲಿ ಅವ್ರ ಮಾತು ಅಂದರೆ ವೇದವಾಕ್ಯ, ಯಾರೂ ಮೀರೋದೇ ಇಲ್ಲ. ಶಾಪಾನುಗ್ರಹ ಶತ್ರುವರು, ಶಾಪ ಗಿಪ ಕೊಟ್ಬಿಡ್ತಾರೆ, ಭಾರಿ ದೊಡ್ಡ ಜ್ಞಾನಿಗಳವರು ಅಂತ ಹೇಳಿತು ಮಗು. ಅದಕ್ಕೆ ನಾನು ಪಲ್ಲಕ್ಕಿಯಲ್ಲಿ ಕೂತ್ಬಿಟ್ರೆ ನಮ್ಮಮ್ಮನಿಗೆ ಭಯ ಆಗ್ಬಿಡುತ್ತೆ, ಯಾಕೆಂದರೆ ನಿಮ್ಮ ಜೊತೆಗೆ ಪಲ್ಲಕ್ಕಿಯಲ್ಲಿ ಕೂತ್ಬಿಟ್ರೆ ನಾನು ಸ್ವಾಮಿಗಳಾಗ್ಬಿಟ್ರೆ ನಮ್ಮಮ್ಮನಿಗೆ ಭಯ, ಅದಕ್ಕೆ ನಾನು ಬರಲ್ಲ ಅಂತ ಮಗು ಬರಲೇ ಇಲ್ಲ. ಸರಿ, ಆ ಮಗುವಿನ ತಲೆ ಮೇಲೆ ಪಲ್ಲಕ್ಕಿಯಲ್ಲಿ ಕೂತುಕೊಂಡ ಹಾಗೇನೆ ಆ ಮಗುವಿನ ತಲೆ ಮೇಲೆ ಮಂತ್ರಾಕ್ಷತೆಯನ್ನು ಹಾಕಿದರು, ನೇರವಾಗಿ ಪುರುಷೋತ್ತಮ ತೀರ್ಥರ ಸನಿಹಕ್ಕೆ ಬಂದರು. ಬಂದಂತಹ ಸ್ವರ್ಣವರ್ಣ ತೀರ್ಥರನ್ನು ವಿಶೇಷವಾದ ರೀತಿಯಲ್ಲಿ ಸ್ವಾಗತಿಸಿ ಪುರುಷೋತ್ತಮ ತೀರ್ಥರು ಬರಮಾಡಿಕೊಳ್ತಾರೆ. ಉಭಯ ಕುಶಲೋಪರಿ ಆಯಿತು. ಆದ ಮೇಲೆ ಪುರುಷೋತ್ತಮ ತೀರ್ಥರು ತಮ್ಮ ಪಕ್ಕದಲ್ಲಿರ್ತಕ್ಕಂತಹ ಬಾಲ ಸನ್ಯಾಸಿಗಳನ್ನು ನೋಡ್ತಾರೆ. ಬಾಲ ಸನ್ಯಾಸಿಗಳನ್ನು ನೋಡಿ ಕೇಳಿದ್ರಂತೆ ಪುರುಷೋತ್ತಮ ತೀರ್ಥರೇ, ವಿಶೇಷವಾಗಿ ಕಂಗೊಳಿಸ್ತಾ ಇರತಕ್ಕಂತಹ ನಿಮ್ಮ ಬಾಲ ಸನ್ಯಾಸಿಗಳಂತೆ ನಮಗೂ ಕೂಡ ಯೋಗ್ಯರಾದಂತಹ ಒಬ್ಬ ಉತ್ತರಾಧಿಕಾರಿ ಬೇಕು, ಅಂತಹ ಒಬ್ಬ ಹುಡುಗನನ್ನು ನಮಗೆ ತಾವು ಅನುಗ್ರಹ ಮಾಡಿಕೊಡಿ ಅಂತ. ನಮಗೆ ಉತ್ತರಾಧಿಕಾರಿ ಆಗಲಿಕ್ಕೆ ಬೇಕಾದ ಯೋಗ್ಯನಾದಂತಹ ಮಗುವನ್ನು, ಹುಡುಗನನ್ನು ನಾವು ನಿಮ್ಮೂರಲ್ಲೇ ನೋಡಿದ್ದೇವೆ. ಭಾರೀ ಚುರುಕು ಬುದ್ಧಿಯ ಹುಡುಗ ಅವನು ಅಂದರು. ಇಷ್ಟೇ ಹೇಳಿದರು ಪುರುಷೋತ್ತಮ ತೀರ್ಥರು. ಒಂದು ಬಾರಿ ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡಿದ್ರಂತೆ, ಯಾರಿರಬಹುದು ನಮ್ಮ ಊರಿನಲ್ಲಿ ಅಂಥ ಚುರುಕು ಹುಡುಗ? ಓಹೋ, ಶೇಷಗಿರಿ ಮಗ ಇರಬೇಕು ಅಂತ ಅಂದ್ಕೊಂಡ್ರು. ಕೂಡಲೇ ಹೇಳಿ ಕಳಿಸಿದ್ರಂತೆ, ಶೇಷಗಿರಿ ದಂಪತಿಗಳು ಶ್ರೀಮಠಕ್ಕೆ ಆಗಮಿಸಬೇಕು, ಶ್ರೀಗಳವರ ಅಪ್ಪಣೆಯಾಗಿದೆ ಅಂತ. ಶ್ರೀಗಳವರ ಅಪ್ಪಣೆ ಎಂದು ಕೂಡಲೇ ಗಾಬರಿ ಆಗಿಬಿಡ್ತು ಶೇಷಗಿರಿ ದಂಪತಿಗಳಿಗೆ. ಸ್ವಾಮಿಗಳ ಅಪ್ಪಣೆ ಏತಕ್ಕೆ ಕರೀತಾ ಇದ್ದಾರೋ ಏನೋ ಗೊತ್ತಿಲ್ಲ. ಇವನು ಬೇರೆ, ಲಕ್ಷ್ಮೀನಾರಾಯಣ ಮನೆಗೆ ಬಂದು ಕೂಡಲೇ ನನಗೆ ಇವತ್ತು ಹೊಸ ಒಬ್ಬರು ಸ್ವಾಮಿಗಳು ನಮ್ಮ ಊರಿಗೆ ಬರ್ತಾ ಇದ್ರು, ನನ್ನ ಹತ್ರ ಮಾತಾಡಿದ್ರು, ಹೀಗೆಲ್ಲ ಕೇಳಿದ್ರು, ನಾನು ಹೀಗೆ ಉತ್ತರ ಹೇಳಿದ್ದೆ ಅಂತ ಈಗ ಇದುವರೆಗೂ ಹೇಳಿದ ಎಲ್ಲ ವಿಷಯಗಳನ್ನು ತಿಳಿಸಿದ. ಅದು ಸ್ವಲ್ಪ ತಂದೆ ತಾಯಿಗಳಿಗೆ ಗಾಬರಿಗೆ ಕಾರಣವಾಯಿತು. ಮಗು ಮಾತಾಡಿದ್ದೆಲ್ಲಿ ತಲೆಹರಟೆ ಆಗಿಬಿಡ್ತೋ ಏನೋ, ಸ್ವಾಮಿಗಳಿಗೆ ಎಲ್ಲಿ ನಮಗೆ ಶಾಪ ಕೊಟ್ಬಿಡ್ತಾರೋ ಪುರುಷೋತ್ತಮ ತೀರ್ಥರು, ಅಥವಾ ಏನು ಬೈತಾರೋ ಅಂತ ಗಾಬರಿಯಿಂದ ಮಠಕ್ಕೆ ಬಂದಿದ್ದಾರೆ. ಸಾಷ್ಟಾಂಗ ನಮಸ್ಕಾರ ಮಾಡಿ ದೂರದಿಂದ ನಿಂತ್ಕೊಂಡು ವಿನಯದಿಂದ ಬಾಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ, ಗುರುಗಣೆ ಅಪ್ಪಣೆ ಆಗಲಿ ಅಂತ. ಪುರುಷೋತ್ತಮ ತೀರ್ಥರಂದ್ರಂತೆ, ನೋಡಪ್ಪ ಇವರು ಶ್ರೀರಂಗದಿಂದ ಬಂದಿದ್ದಾರೆ, ಸ್ವರ್ಣವರ್ಣ ತೀರ್ಥರು ಅಂತ ಪದ್ಮನಾಭ ತೀರ್ಥರ ಪರಂಪರೆಯಲ್ಲಿ ಬಂದಂಥವರು. ಇವತ್ತು ನಿನ್ನ ಮಗ ಸ್ವಾಮಿಗಳನ್ನು ದಾರಿಯಲ್ಲಿ ಕಂಡ ಅಂತ ಅನ್ನಿಸ್ತದೆ, ಯಾಕೆಂದರೆ ಸ್ವಾಮಿಗಳು ಒಬ್ಬ ಮಗುವನ್ನು ಕಂಡೆ ಅಂತ ಹೇಳಿದರು. ನಿನ್ನ ಮಗ ಈಗ ಉಪನಯನಕ್ಕೆ ಯೋಗ್ಯವಾದ ವಯಸ್ಸನ್ನು ಪಡೆದಿದ್ದಾನೆ, ಅವನಿಗೆ ಉಪನಯನ ಮಾಡಬೇಕು. ಈ ಸ್ವಾಮಿಗಳು ನಿನ್ನ ಮಗನಿಗೆ ಉಪನಯನವನ್ನು ಮಾಡಲಿಕ್ಕೂ ಸಿದ್ಧರಿದ್ದಾರೆ, ಅವನ ವಿದ್ಯಾಭ್ಯಾಸವನ್ನೂ ಮಾಡಿಸಲಿಕ್ಕೆ ಸಿದ್ಧರಿದ್ದಾರೆ. ಮುಂದೆ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿಕೊಳ್ಳೋದಕ್ಕೂ ಸಿದ್ಧರಿದ್ದಾರೆ. ವಿಷಯ ನಿಂಗೆ ತಿಳಿಸಿದ್ದೀನಿ, ದಂಪತಿಗಳು ವಿಚಾರ ಮಾಡಿರಿ, ವಿಚಾರ ಮಾಡಿ ಏನು ಅನ್ನೋದು ನನಗೆ ತಾವು ತಿಳಿಸ್ಬೇಕು. ದಂಪತಿಗಳು ತೀರ್ಮಾನ ಮಾಡಿ ನನಗೇನು ಅನ್ನೋದು ನೀನು ವಿಷಯ ಬಂದು ನನ್ನ ಮುಂದೆ ತಿಳಿಸ್ಬೇಕು. ಆಗ ಆ ಗಿರಿಯಮ್ಮ ತುಂಬ ಮಗುವನ್ನು ಸ್ವಾಮಿಗಳನ್ನಾಗಿ ಮಾಡ್ತಾರೆ ಅನ್ನುವ ಮಾತು ಕೇಳಿದ ಕೂಡಲೇ ಆಕೆಗೆ ದುಃಖ ಮಡಿಸಿ ಬಂತು. ಸ್ವಾಮಿಗಳ ಪುರುಷೋತ್ತಮ ತೀರ್ಥರ ಮಾತನ್ನು ಕೇಳಿದಾಗ ಶೇಷಗಿರಿ ಆಚಾರ್ಯರಿಗೆ ತಮಗೆ ವೃದ್ಧಾಪ್ಯದ ಕಾಲದಲ್ಲಿ ತಮ್ಮನ್ನು ಆ ನೋಡಿಕೊಳ್ಳುವ ಮಗ ದೂರ ಹೋಗಿಬಿಟ್ರೆ, ಸ್ವಾಮಿಗಳಾಗಿಬಿಟ್ರೆ ನಮ್ಮನ್ನು ನೋಡಿಕೊಳ್ಳುವವರು ಯಾರು ಅನ್ನುವ ಚಿಂತೆಯು ಅವರ ಮುಖದ ಭಾವನೆಯಲ್ಲಿ ಹೊರಹೊಮ್ಮಿತು. ಆಗ ಪುರುಷೋತ್ತಮ ತೀರ್ಥರಂತಾರೆ, ಶೇಷಗಿರಿ ನಿನ್ನ ಮುಖದ ಭಾವನೆ ನಿನ್ನ ವೃದ್ಧಾಪ್ಯದ ಕಾಲದ ಯೋಚನೆಯನ್ನು ತೋರ್ಪಡಿಸ್ತಾ ಇದೆ. ನೀನು ನೋಡಿದರೆ ವೃದ್ಧಾಪ್ಯದ ಚಿಂತೆ ಏನು ಮಾಡ್ತದೆ, ನಮ್ಮನ್ನು ಆವಾಗ ನೋಡ್ಕೊಳ್ಳೋರು ಯಾರು ಅಂತ ಯೋಚನೆ ಮಾಡ್ತದೆ. ನೀನೇನು ಯೋಚನೆ ಮಾಡಬೇಡ, ಮಗುವನ್ನು ಸ್ವಾಮಿಗಳಿಗೆ ಒಪ್ಪಿಸುವ ವಿಷಯದಲ್ಲಿ ನೀನು ತೀರ್ಮಾನ ಮಾಡ್ಕೊಂಡು ಬಾ,
ಮಗುವಿನ ಜೊತೆಗೆ ಸ್ವಾಮಿಗಳು ನೀವು ದಂಪತಿಗಳನ್ನೂ ಕರ್ಕೊಂಡು ಹೋಗ್ತಾರೆ, ಮಠದಲ್ಲಿ ಆಶ್ರಯ ಕೊಡ್ತಾರೆ, ನೀವು ಮಠದಲ್ಲೇ ಇರ್ಬೋದು ಅಂದಾಗ ಕಡೆಗೆ ದೇವರ ಚಿತ್ತ ಭಗವಂತನ ಸೇವಾ ಮಾಡುವ ವಿಶೇಷವಾದ ಸೌಭಾಗ್ಯ ನನ್ನ ಮಗನಿಗೆ ಒದಗಿ ಬಂದಿದೆ ಅಂದಾಗ ನಾವು ಅದನ್ನು ತಡೆಯಲು ನಾವು ಎಷ್ಟರವರು ಅಂತ ಹೇಳಿ ಮನಸ್ಸನ್ನು ಮಾಡಿ ದಂಪತಿಗಳು ಒಪ್ಪಿಗೆಯನ್ನು ಕೊಡ್ತಾರೆ. ಸ್ವರ್ಣವರ್ಣ ತೀರ್ಥರು ಲಕ್ಷ್ಮೀನಾರಾಯಣ ಮತ್ತು ಅವರ ಪೋಷಕರನ್ನು ಕರೆದುಕೊಂಡು ಇಲ್ಲಿಗೆ ಶ್ರೀರಂಗಕ್ಕೆ ಹೊರಡ್ತಾರೆ. ಸ್ವರ್ಣವರ್ಣ ತೀರ್ಥರು ಒಂದು ಒಳ್ಳೆಯ ಕಾಲದಲ್ಲಿ ಲಕ್ಷ್ಮೀನಾರಾಯಣನಿಗೆ ಮಠದ ಎಲ್ಲ ವ್ಯವಸ್ಥೆಯನ್ನು ಮಠದಲ್ಲೇ ವ್ಯವಸ್ಥೆ ಮಾಡಿ ಲಕ್ಷ್ಮೀನಾರಾಯಣಿಗೆ ಉಪನಯನ ಸಂಸ್ಕಾರವನ್ನು ಮಾಡಿಸ್ತಾರೆ. ಆನಂತರದಲ್ಲಿ ಅವನಿಗೆ ಮಧ್ವವಿಜಯ ಮುಂತಾದ ಗ್ರಂಥಗಳ ಪಾಠಗಳನ್ನು ಮಾಡಿ ಮುಂದೆ ಉದ್ಗ್ರಂಥಗಳ ಪಾಠ, ಕಾವ್ಯಶಾಸ್ತ್ರಗಳ ಸಾಹಿತ್ಯದ ಪಾಠ ಆಯಿತು, ಆದಮೇಲೆ ಉದ್ಗ್ರಂಥನ ಆ ಪಾಠ ಆಗಬೇಕು. ಈ ಕಾಲದಲ್ಲಿ ವಿದ್ವತ್ ಕುಲ ಲಲಾಮರು ವಿದ್ವಾಂಸರಿಗೆಲ್ಲ ಅಗ್ರೇಸರರಾದಂಥವರು ವಿಭುದೇಂದ್ರ ತೀರ್ಥರು. ಈ ವಿಭುದೇಂದ್ರ ತೀರ್ಥರು ಮಹಾಪ್ರಸಿದ್ಧರಾದ ಪಂಡಿತರು, ಅಂಥವರಲ್ಲಿ ಕಳಿಸಿಕೊಡ್ತಾ ಇದ್ದಾರೆ ಸ್ವರ್ಣವರ್ಣ ತೀರ್ಥರು. ಕಳಿಸಿಕೊಡುವ ಮುಂಚೆ ಆ ಮಗುವಿಗೆ ಏನು ಮಾಡಿದರು, ಇವನಿಗೆ ನನ್ನ ಉತ್ತರಾಧಿಕಾರಿ ಪದವಿಯನ್ನು ಕೊಡಬೇಕು, ಅವರಿಗೆ ಬಾಲ್ಯದಲ್ಲಿ ಸನ್ಯಾಸವನ್ನು ಕೂಡ ಕೊಟ್ಟಿದ್ದಾರೆ ಲಕ್ಷ್ಮೀನಾರಾಯಣನಿಗೆ. ಹೀಗೆ ಲಕ್ಷ್ಮೀನಾರಾಯಣ ಮುಂದೆ ಲಕ್ಷ್ಮೀನಾರಾಯಣ ತೀರ್ಥ ಅನ್ನುವ ನಾಮಾಂಕಿತರಾದರು. ಇಂತಹ ಲಕ್ಷ್ಮೀನಾರಾಯಣ ತೀರ್ಥರನ್ನು ಉದ್ಗ್ರಂಥಗಳ ಶಾಸ್ತ್ರಗ್ರಂಥಗಳ ಅಧ್ಯಯನಕ್ಕೋಸ್ಕರವಾಗಿ ವಿಭುದೇಂದ್ರ ತೀರ್ಥರಲ್ಲಿಗೆ ಸ್ವರ್ಣವರ್ಣ ತೀರ್ಥರು ಕಳಿಸಿಕೊಡ್ತಾ ಇದ್ದಾರೆ. ವಿಭುದೇಂದ್ರ ತೀರ್ಥರ ಸನಿಹದಲ್ಲಿ ಇದ್ದು ಗುರುಗಳ ಸೇವಾ ಮಾಡಿಕೊಂಡು ಲಕ್ಷ್ಮೀನಾರಾಯಣ ತೀರ್ಥರು ವೇದಾಂತಶಾಸ್ತ್ರ, ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ಮೀಮಾಂಸಾಶಾಸ್ತ್ರ ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿಕೊಂಡು ಗುರುದಕ್ಷಿಣೆಯನ್ನು ಕೊಟ್ಟು ಗುರುಕುಲದಿಂದ ಮರಳಿ ತಮ್ಮ ಆಶ್ರಮ ಗುರುಗಳಾದ ಸ್ವರ್ಣವರ್ಣ ತೀರ್ಥರಲ್ಲಿಗೆ ಶ್ರೀರಂಗಕ್ಕೆ ಆಗಮಿಸ್ತಾರೆ. ಸ್ವರ್ಣವರ್ಣ ತೀರ್ಥರು ವಿದ್ಯಾಭ್ಯಾಸವನ್ನು ಪೂರೈಸಿಕೊಂಡು ಬಂದಂತಹ ಲಕ್ಷ್ಮೀನಾರಾಯಣ ತೀರ್ಥರಿಗೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಪರಮಹಂಸ ಪೀಠದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕವನ್ನು ಮಾಡಿ ಗೋಪಿನಾಥ ದೇವರು ಮುಂತಾದ ಸಂಸ್ಥಾನದ ಎಲ್ಲ ದೇವತಾ ಪ್ರತಿಮೆಗಳನ್ನು ಪೂಜೆ ಮಾಡುವ ವಿಶೇಷವಾದಂತಹ ಒಂದು ಅನುಕೂಲತೆಯನ್ನು ಸೌಭಾಗ್ಯವನ್ನು ಲಕ್ಷ್ಮೀನಾರಾಯಣ ತೀರ್ಥರಿಗೆ ಕಲ್ಪಿಸಿಕೊಟ್ರು. ಮುಂದೆ ತಾವು ರಂಗನಾಥನ ಸನ್ನಿಧಾನದಲ್ಲಿ ಸ್ವರ್ಣವರ್ಣ ತೀರ್ಥರು ಬೃಂದಾವನಸ್ಥರಾದರು. ಹೀಗೆ ಗುರುಗಳ ತರುವಾಯ ಸಂಸ್ಥಾನದ ಆಧಿಪತ್ಯವನ್ನು ಸಂಸ್ಥಾನದ ಒಡೆತನವನ್ನು ನಿರ್ವಹಿಸ್ತಾ ಇರುವಂತಹ ಲಕ್ಷ್ಮೀನಾರಾಯಣ ತೀರ್ಥರು ಕೆಲವು ಕಾಲ ಶ್ರೀರಂಗದಲ್ಲೇ ಇದ್ದು ಗುರುಗಳ ಸೇವಾಗಳನ್ನು ಮಾಡಿಕೊಂಡು ಅಲ್ಲೇ ಸಂಸ್ಥಾನದ ಪೂಜೆಯನ್ನು ಮಾಡಿಕೊಂಡಿದ್ದರು. ಕ್ರಮೇಣ ಅಲ್ಲಿಂದ ದಿಗ್ವಿಜಯವನ್ನು ಮಾಡಲಿಕ್ಕೆ ಅಂತ ಸಂಚಾರ ಹೊರಟಿದ್ದಾರೆ. ಮುಳುಬಾಗಲ ಕ್ಷೇತ್ರಕ್ಕೆ ಬಂದಿದ್ದಾರೆ. ಮುಳುಬಾಗಿಲು ಶ್ರೀಪಾದರಾಜರು ಬಂದ ಮೇಲೆ ಪ್ರಸಿದ್ಧವಾದದ್ದಲ್ಲ, ಶ್ರೀಪಾದರಾಜರಿಗಿಂತಲೂ ಕೂಡ ಪೂರ್ವದಲ್ಲಿ ಮುಳುಬಾಗಿಲು ಬಹಳ ಧಾರ್ಮಿಕವಾದ ಮತ್ತು ವಿಶೇಷವಾದಂತಹ ಒಂದು ಆಧ್ಯಾತ್ಮಿಕದ ಶಕ್ತಿಯನ್ನು ಹೊಂದಿರತಕ್ಕಂತಹ ಒಂದು ನೆಲವಾಗಿತ್ತು ಅನ್ನುವಂತಹ ಇತಿಹಾಸವನ್ನು ನಾವು ಈ ಸಂದರ್ಭದಲ್ಲಿ ಮನಗಾಣಬಹುದಾಗಿದೆ. ಮುಳುಬಾಗಿಲು ಇಲ್ಲಿಯ ಸ್ಥಳಪುರಾಣದ ಪ್ರಕಾರ ಕೌಂಡಿನ್ಯ ಋಷಿಗಳ ಅನುಷ್ಠಾನದ ನೆಲವಂತೆ, ಅವರ ತಪೋಭೂಮಿಯಂತೆ. ತಿರುಪತಿ ಕ್ಷೇತ್ರಕ್ಕೆ ಇದು ಮೂಡಣ ದಿಕ್ಕಿನ ಬಾಗಿಲಂತೆ. ತಿರುಪತಿ ಕ್ಷೇತ್ರದ ಮೂಡಣ ದಿಕ್ಕಿನ ಬಾಗಿಲು ಕೌಂಡಿನ್ಯ ಋಷಿಗಳ ತಪೋಭೂಮಿ. ಅಷ್ಟೇ ಅಲ್ಲ, ಹನುಮಂತ ದೇವ ಅರ್ಜುನ ಮಹಾಭಾರತ ಯುದ್ಧವನ್ನು ಮಾಡುವ ಸಂದರ್ಭದಲ್ಲೇನು ರಥಾರೋಹಣ ಮಾಡಿದ್ದರು, ಅವರ ರಥದ ಧ್ವಜದಲ್ಲಿ ಇದ್ದ ಹನುಮಂತನನ್ನು ಮಹಾಭಾರತ ಯುದ್ಧ ಮುಗಿದ ಮೇಲೆ
ಕೃಷ್ಣನ ಒಂದು ನೇತೃತ್ವದಲ್ಲಿ ಆ ಹನುಮಂತ ದೇವರನ್ನು ತಂದು ಈ ಮುಳುಬಾಗಿನಲ್ಲಿ ಅರ್ಜುನನು ಪ್ರತಿಷ್ಠೆ ಮಾಡಿದನಂತೆ. ಆ ಅರ್ಜುನ ಪ್ರತಿಷ್ಠಿತನಾದ ಪ್ರಾಣದೇವರು ಇಂದಿಗೂ ಮುಳುಬಾಗಿಲಿನ ಬಸ್ ಸ್ಟ್ಯಾಂಡಿನ ಹತ್ತಿರ ಆ ಪ್ರಾಣದೇವರ ದೇವಾಲಯ ಇದೆ. ಹೀಗೆ ಕೌಂಡಿನ್ಯ ಋಷಿಗಳ ತಪೋಭೂಮಿ, ಆಮೇಲೆ ಅರ್ಜುನ ಪ್ರತಿಷ್ಠಿತವಾದ ಪ್ರಾಣದೇವರ ಸನ್ನಿಧಾನ ಇರುವ ಕ್ಷೇತ್ರ, ಅಷ್ಟೇ ಅಲ್ಲದೆ ಅಗಸ್ತ್ಯ ಮುನಿಗಳು ಪ್ರತಿಷ್ಠಾಪನೆ ಮಾಡಿದ ಅಗಸ್ತ್ಯೇಶ್ವರನ ಸನ್ನಿಧಾನವೂ ಈ ಕ್ಷೇತ್ರದಲ್ಲಿದೆ. ಮತ್ತೆ ಇನ್ನೂ ಒಂದು ವಿಶೇಷ ಇದೆ, ಏನು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದ ಹಕ್ಕಬುಕ್ಕರಿಗೆ ರಾಜಗುರುಗಳಾದಂಥವರು ವಿದ್ಯಾರಣ್ಯರು. ಅಂತಹ ವಿದ್ಯಾರಣ್ಯರು ಮತ್ತು ಅಕ್ಷೋಭ್ಯ ತೀರ್ಥರಿಗೂ ವಾಕ್ಯಾರ್ಥ ನಡೆದ ಭೂಮಿ, ದ್ವೈತಾದ್ವೈತದ ಚರ್ಚೆ ನಡೆದಿರತಕ್ಕಂತಹ ಪರಮ ಮಂಗಳಕರವಾದ ಭೂಮಿ ಯಾವ ಮುಳುಬಾಗಿಲು ಕ್ಷೇತ್ರ. ಅಷ್ಟೇ ಅಲ್ಲ, ಈ ಮುಳುಬಾಗಿಲ ಕ್ಷೇತ್ರದಲ್ಲಿ ಆ ಅಕ್ಷೋಭ್ಯ ತೀರ್ಥ ಗುರುಗಳು ಅಂಗಾರದಿಂದ ಪ್ರಾಣದೇವರನ್ನು ಬಂಡೆಯ ಮೇಲೆ ಪ್ರಾಣದೇವರನ್ನು ಬರೆದಾಗ ಅಲ್ಲೇ ಪ್ರಾಣದೇವರು ಏನಾಗಿದ್ದಾರೆ, ಒಡಮೂಡಿದ್ದಾರೆ, ಉದ್ಭವವಾಗಿದ್ದಾರೆ. ಯೋಗಾಸನಾರೂಢ ಯೋಗ ನರಸಿಂಹದೇವರು ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಹಾಗಾದರೆ ಇಲ್ಲಿ ಹರಿಯ ಸನ್ನಿಧಾನ ಇದೆ, ವಾಯುದೇವರ ಸನ್ನಿಧಾನ ಇದೆ, ಮತ್ತೆ ಗುರುಗಳಾದ ರುದ್ರದೇವರ ಸನ್ನಿಧಾನ ಇದೆ. ಅಷ್ಟೇ ಅಲ್ಲದೆ ಗುರು ನಮ್ಮ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದ, ಸಿದ್ಧಾಂತದ ವಿಜಯ ಪತಾಕೆಯನ್ನು ಹಾರಿಸಿದ ಅಕ್ಷೋಭ್ಯ ತೀರ್ಥರ ಸನ್ನಿಧಾನವೂ ಇಲ್ಲಿ ಆ ಒಂದು ಅಂಶದಿಂದ ಇದೆ. ಇಷ್ಟು ಪರಮ ಮಂಗಳಕರವಾದಂತಹ ಭೂಮಿ, ಇದನ್ನು ನಮ್ಮ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಳ್ಳಬೇಕು ಅಂತ ಮನಗಂಡಿದ್ದಾರೆ ಶ್ರೀಪಾದರಾಜರು, ಯಾವ ಲಕ್ಷ್ಮೀನಾರಾಯಣ ಮುನಿಗಳು. ಹೀಗೆಲ್ಲ ಈ ಭೂಮಿಯಲ್ಲಿರುವ ಅಂಶಗಳನ್ನು ಕಂಡು ಇಲ್ಲಿಗೆ ಬಂದು ತಾವು ಇಲ್ಲಿ ನಿಂತುಕೊಂಡು ವಿಶೇಷವಾದ ಯಾವ ಸಾಧನೆಯನ್ನು ಮಾಡಿದ್ದಾರೆ. ಇಲ್ಲಿಗೆ ಬಂದು ಏನು ಮಾಡಿದರು, ಮೊಟ್ಟ ಮೊದಲಿಗೆ ಒಂದು ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದರು, ದ್ವೈತ ಸಿದ್ಧಾಂತದ ಅಧ್ಯಯನ ಕೇಂದ್ರ. ಆ ಅಧ್ಯಯನ ಕೇಂದ್ರವನ್ನು ಸಂಸ್ಥಾಪನೆ ಮಾಡಿದ್ದಾರೆ. ಆ ಅಧ್ಯಯನ ಕೇಂದ್ರದ ಕುಲಪತಿಗಳಾಗಿ ತಾವು ಎಲ್ಲ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ನೇತೃತ್ವವನ್ನು ನಿರ್ವಹಿಸ್ತಾ ಇದ್ದಾರೆ. ಇಂತಹ ವಿದ್ಯಾಪೀಠದಲ್ಲಿ ರಾಜೇಂದ್ರ ತೀರ್ಥರ ಪೂರ್ವಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಬ್ರಹ್ಮಣ್ಯ ತೀರ್ಥರು ಅವರು ತಮ್ಮ ಶಿಷ್ಯರಾದ ವ್ಯಾಸತೀರ್ಥರನ್ನು ಇಲ್ಲಿ ಓದುವುದಕ್ಕೆ ಕಳಿಸಿಕೊಟ್ಟಿದ್ದಾರಂತೆ. ಹೀಗೆ ಆ ವ್ಯಾಸರಾಜರು, ವ್ಯಾಸತೀರ್ಥರು ಅಂದರೆ ವ್ಯಾಸರಾಜರು, ಆ ವ್ಯಾಸರಾಜರು ಶ್ರೀಪಾದರಾಜರ ಸನ್ನಿಧಾನಕ್ಕೆ ಅಧ್ಯಯನಕ್ಕೋಸ್ಕರವಾಗಿ ಬಂದಿದ್ದಾರೆ. ಈ ಗುರುಕುಲದಲ್ಲಿ ಅಧ್ಯಯನ ಮಾಡಿದ್ದಾರೆ. ನಿತ್ಯ ಗುರುಗಳು ಪಾಠ ಮಾಡಿದ್ದನ್ನು ಅದನ್ನು ಪ್ರತಿನಿತ್ಯವೂ ಕೂಡ ಏನು ಮಾಡಬೇಕು, ಪಾಠವಾದದ್ದನ್ನು ಚಿಂತನೆ ಮಾಡಬೇಕು, ಅದನ್ನು ಮನನ ಮಾಡಬೇಕು. ಮನನ ಎಲ್ಲಿ ಮಾಡ್ತಿದ್ರು, ಅಕ್ಷೋಭ್ಯ ತೀರ್ಥರು ಬರೆದ ನರಸಿಂಹದೇವರೇನು ಉದ್ಭವ ಆಗಿದ್ದಾನೆ, ನರಸಿಂಹದೇವರ ದೇವಾಲಯದ ಹಿಂದೆ ಒಂದು ಗುಹೆ ಇದೆ, ಆ ಗುಹೆಯಲ್ಲಿ ಕೂತ್ಕೊಂಡು ನಿತ್ಯವೂ ಕೂಡ ಪಾಠವನ್ನು ಚಿಂತನೆ ಮಾಡ್ತಾ ಇದ್ರಂತೆ ವ್ಯಾಸರಾಜರು. ಒಂದು ದಿವಸ ಸಂಜೆ ಹೊತ್ತಿನಲ್ಲಿ ತಮಗೆ ಶ್ರೀಪಾದರಾಜರು ಅಂದರೆ ಯಾವ ಲಕ್ಷ್ಮೀನಾರಾಯಣ ಮುನಿಗಳು ಅವರೇ ಶ್ರೀಪಾದರಾಜರು ಅಂತ ಹೆಸರನ್ನು ಪಡೆದಿರೋದು, ಆ ಶ್ರೀಪಾದರಾಜರು ಪಾಠ ಮಾಡಿದಂತಹ ಗ್ರಂಥದ ವಿಶೇಷವಾದ ಶಾಸ್ತ್ರೀಯ ಮರ್ಮಗಳನ್ನು ತುಂಬಿರ್ತಕ್ಕಂಥ ಅಂಶಗಳನ್ನು ಮನನ ಮಾಡ್ತಾ ಕೂತಿದ್ದಾರೆ. ಮನನ ಮಾಡ್ತಾ ಕೂತಂತಹ ಸಂದರ್ಭದಲ್ಲಿ ಒಂದು ಘಟಸರ್ಪ ಬಂದಿದೆಯಂತೆ, ಬಂದು ವ್ಯಾಸತೀರ್ಥರನ್ನು ಸುತ್ತ ಹಾಕೊಂಡ್ಬಿಟ್ಟಿದೆ. ಮಠದ ಪರಿಚಾರಕರು ನೋಡಿದರು, ನೇರವಾಗಿ ಹೋಗಿ ಶ್ರೀಪಾದರಾಜರಿಗೆ ತಿಳಿಸಿದ್ರಂತೆ, ಚಿಕ್ಕ ಸ್ವಾಮಿಗಳಿಗೆ ಹೀಗೆ ಒಂದು ಹಾವು ಬಂದು ಸುತ್ತ ಹಾಕೊಂಡ್ಬಿಟ್ಟಿದೆ ಅಂತ. ಶ್ರೀಪಾದರಾಜರು ಲಘುಬಗೆಯಿಂದ ಬಂದರು, ಬಂದು ನೋಡ್ತಾರೆ, ದೂರದಿಂದ ನೋಡ್ತಾ ಇದ್ದಾರೆ, ಹಾವು ವ್ಯಾಸರಾಜರನ್ನು ಸುತ್ತ ಹಾಕೊಂಡ್ಬಿಟ್ಟಿದೆ, ಅವರನ್ನು ಬಂಧನ ಮಾಡಿದೆ, ತನ್ನ ದೇಹದಿಂದ ಬಂಧಿಸಿಬಿಟ್ಟಿದೆ. ಧ್ಯಾನ ಮಾಡಿದರು, ಯಾರಿದು ಈ ಹಾವು,
ಈಗ ಹಾವು ಆಚಾರ್ಯರು ಮಧ್ವಾಚಾರ್ಯರು ಕುಂಜಾರುಗಿರಿಯ ದುರ್ಗೆಯನ್ನು ನಮಸ್ಕರಿಸಿ ಅಲ್ಲಿಂದ ತಮ್ಮ ಮನೆಗೆ ಬರುವಾಗ ಅಥವಾ ದುರ್ಗೆಗೆ ನಮಸ್ಕಾರ ಮಾಡಲಿಕ್ಕೆ ಅಂತ ಮನೆಯಿಂದ ಹೊರಟಾಗ ದಾರಿಯಲ್ಲಿ ಒಂದು ಹಾವು ಆಚಾರ್ಯರಿಗೂ ಸಿಕ್ತು. ಆ ಹಾವನ್ನು ಆಚಾರ್ಯರು ತಮ್ಮ ಪಾದದ ಬೆರಳಿನ ಹೆಬ್ಬೆರಳಿನ ಹೆಬ್ಬೆರಳಿಂದ ಹೊಸೆ ಹಾಕುವುದರ ಮೂಲಕ ನಾಶಪಡಿಸಿದರು. ಅದು ಎಂಥ ಹಾವು? ದುಷ್ಟನಾದಂತಹ ಒಬ್ಬ ಅಸುರ ಹಾವಿನ ರೂಪದಲ್ಲಿ ಬಂದು ವಾಸುದೇವನನ್ನು, ಅಂದರೆ ಆಚಾರ್ಯ ಮಧ್ವರ ಬಾಲ್ಯದ ಹೆಸರಿದು, ಅವರನ್ನು ಕಚ್ಚಬೇಕು ಅಂತ ಬಂದಿದ್ದ. ಇಲ್ಲಿ ಹಾಗೆ ಬಂದ ಹಾವು ಪ್ರಸ್ತುತ ಈ ವ್ಯಾಸರಾಜರನ್ನು ಸುತ್ತ ಹಾಕ್ಕೊಂಡಿರತಕ್ಕಂತಹ ಹಾವು ಇದು ಆ ರೀತಿಯ ದುಷ್ಟಭಾವನೆಯಿಂದ ಬಂದ ಹಾವೇ ಅಥವಾ ಒಳ್ಳೆಯ ಹಾವೇ ಅನ್ನೋದನ್ನು ಮನಗಾಣುವುದಕ್ಕೋಸ್ಕರ ಕಣ್ಣು ಮುಚ್ಚಿ ಕುಳಿತರು. ಆಗ ಅವರಿಗೆ ಗೊತ್ತಾಯಿತು, ಇದು ದುಷ್ಟ ಹಾವಲ್ಲ, ಇದು ಸಾತ್ವಿಕವಾದ ಹಾವೇ. ಯಾರಿವರು? ಇದು ನಮ್ಮ ಪರಂಪರೆಯಲ್ಲಿ ಬಂದ ನಮ್ಮ ಪರಂಪರೆ ಯಾವುದು? ಪದ್ಮನಾಭತೀರ್ಥರ ಪರಂಪರೆ. ಆ ಪದ್ಮನಾಭತೀರ್ಥರು ಶೇಷಾಂಶರು, ಅವರೇ ಶೇಷರೂಪದಲ್ಲಿ ಬಂದಿದ್ದಾರೆ ಅಂತ ತಿಳಿದುಕೊಂಡ್ರಂತೆ ಶ್ರೀಪಾದರಾದರು. ತಿಳಿದುಕೊಂಡು ಸರ್ಪದ ಭಾಷೆ ಬರ್ತಿತ್ತು, ಸರ್ಪದ ಭಾಷೆಯಿಂದ ಮಾತಾಡಿದರು. ಆವಾಗ ಆ ಸರ್ಪರೂಪಿಯಾದಂತಹ ಪದ್ಮನಾಭತೀರ್ಥರು ಹೇಳಿದ್ರಂತೆ, ಏನಂದರೆ ನಾನು ನಿಮ್ಮ ವಿದ್ಯಾ ಶಿಷ್ಯರಾದ ವ್ಯಾಸತೀರ್ಥರಿಗೆ ಆಶೀರ್ವಾದ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದೇನೆ. ಮುಂದೆ ಇವರಿಂದ ವಿಶೇಷವಾಗಿ ಆಚಾರ್ಯರ ಸತ್ಸಿದ್ಧಾಂತದ ಸೇವೆ ನಡೀಲಿಕ್ಕಿದೆ. ಯಾವುದೇ ವಿಧವಾದಂತಹ ದುಷ್ಟಶಕ್ತಿ, ಮಾಟಮಂತ್ರಾದಿಗಳು, ವಿಷಬಾಧೆಗಳು ಯಾವುದೂ ಇವರಿಗೆ ಆಗದೇ ಇರಲಿ ಅನ್ನುವ ಉದ್ದೇಶದಿಂದ ಇವರನ್ನು ರಕ್ಷಣೆ ಮಾಡಿ ಇವರಿಗೆ ಅನುಗ್ರಹ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೆ ಅಂತ ಹೇಳಿದರಂತೆ. ಶ್ರೀಪಾದರಾಜರು ಆ ಸರ್ಪರೂಪಿಯಾದ ಪದ್ಮನಾಭತೀರ್ಥರನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ, ನಮಸ್ಕಾರ ಮಾಡಿದ್ದಾರೆ. ಅಷ್ಟಾಗ್ತಾ ಇದ್ದ ಹಾಗೆ ಯಾವ ಆ ಸರ್ಪ ಆ ವ್ಯಾಸರಾಜರನ್ನು ಬಿಟ್ಟು ಅದು ಅದೃಶ್ಯವಾಗಿ ಬಿಡ್ತು. ವ್ಯಾಸರಾಜರಷ್ಟೊತ್ತಿಗೆ ಕಣ್ಣು ತೆರೆದು ಅವರು ತಾವು ಯಾವ ವಿಷಯದ ಚಿಂತನೆ ಮಾಡ್ತಾ ಇದ್ದಲ್ಲ, ಕಣ್ಣು ತೆರೆದು ನೋಡ್ತಾರೆ, ಮುಂದ್ಗಡೆ ಗುರುಗಳು ಬಂದು ನಿಂತಿದ್ದಾರೆ. ಗಡಿಬಿಡಿಯಿಂದ ಎದ್ದು ನಿಂತರು, ಗುರುಗಳಿಗೆ ನಮಸ್ಕಾರ. ಗುರುಗಳೇ, ಗೊತ್ತಾಗಲಿಲ್ಲ ಆ ವಿಷಯದ ಚಿಂತನೆ ಮಾಡ್ತಾ ಇದ್ದೆ, ತಾವು ಎದುರುಗಡೆ ನಿಂತದ್ದು ಗೊತ್ತಾಗಲಿಲ್ಲ. ಈ ಎಲ್ಲ ನಾ ಹೇಳಿದ ಈ ವಿಷಯವನ್ನು ಇದೇ ಪರಂಪರೆಯಲ್ಲಿ ಬಂದಂತಹ ಶ್ರೀನಿಧಿ ತೀರ್ಥರು ಅಂತಕ್ಕಂಥವರು ನವಪದ್ಯ ಸುರತ್ನಮಾಲಾ ಅಂತ ರಾಜರ ಚರಿತ್ರೆಯನ್ನು ಕೊಂಡಾಡುವಂತಹ ಒಂದು ಪದ್ಯಮಾಲೆಯನ್ನು ಬರೆದಿದ್ದಾರೆ. ಅದರಲ್ಲಿ ವರ್ಣಿತವಾಗಿದೆ, ಶ್ರೀವ್ಯಾಸರಾಜ ಫಣಿಬಂಧ ನಿವಾರಕಾಯ ತದ್ಭಾಷಯೈವ ಫಣಿರಾಜ ಸುತೋಷಕಾಯ ಶ್ರೀಮತ್ ಸುರತ್ನ ಖಚಿತೋಜ್ವಲ ಕುಂಡಲಾಯ ಶ್ರೀಪಾದ ರಾಜ ಗುರವೇಸ್ತು ನಮಃ ಶುಭಾಯ. ಈ ಪದ್ಯಮಾಲೆಯನ್ನು ಪಡೆದ ಶ್ರೀನಿಧಿ ತೀರ್ಥರು 17ನೇ ಶತಕದಲ್ಲಿದ್ದವರು. 1761ರಿಂದ 1787ರವರೆಗೆ ಇವರು ಪೀಠವನ್ನು ಆಳಿದಂಥವರು. ಸುಮಾರು 26 ವರ್ಷಗಳು ಈ ಪೀಠವನ್ನು ಆಳಿದಂಥವರು. ಒಂದು ಸಂದರ್ಭದಲ್ಲಿ ಶ್ರೀಪಾದರಾಜರಿಗೆ ಶಿಷ್ಯರ ವಿದ್ಯಾಭ್ಯಾಸ ಎಲ್ಲ ಮುಗಿದಿದೆ, ವ್ಯಾಸರಾಜರ ವಿದ್ಯಾಭ್ಯಾಸ ಮುಗಿದಿದೆ. ಇಂತಹ ವ್ಯಾಸರಾಜರು ತಮ್ಮ ವಿದ್ಯಾಗುರುಗಳಾದ ಶ್ರೀಪಾದರಾಜರ ಜೊತೆಗೆ ಪಂಡರಾಪುರಕ್ಕೆ ಹೋಗಬೇಕು ಅನ್ನುವಂತಹ ಒಂದು ಸೂಚನೆ ಪಾಂಡುರಂಗ ವ್ಯಾಸರಾಜರಿಗೆ ಇಂತಹ ಸೂಚನೆಯನ್ನು ಸ್ವಪ್ನದಲ್ಲಿ ಸೂಚನೆ ಕೊಟ್ಟ. ಆ ಸೂಚನೆಯನ್ನು, ಸ್ವಪ್ನ ಸೂಚನೆಯನ್ನು ಗುರುಗಳ ಮುಂದೆ ವಿನಂತಿಸಿಕೊಳ್ತಾರೆ ವ್ಯಾಸರಾಜರು. ಗುರುಗಳು ತಮ್ಮ ವಿದ್ಯಾಶಿಷ್ಯರಾದ ವ್ಯಾಸರಾಜರ ಜೊತೆಗೆ ಪಂಡರಾಪುರಕ್ಕೆ ತೀರ್ಥಯಾತ್ರೆಯನ್ನು ಕೈಗೊಂಡಿದ್ದಾರೆ. ಅಲ್ಲಿ ಪಂಡರಾಪುರದಲ್ಲಿರುವಂತಹ ಸಂದರ್ಭದಲ್ಲಿ ಶ್ರೀಪಾದರಾಜರಿಗೆ ವಿಠ್ಠಲ ಸೂಚನೆ ಕೊಡ್ತಾ ಇದ್ದಾನಂತೆ ಸ್ವಪ್ನದಲ್ಲಿ. ಏನು ಅಂದರೆ, ಭೀಮನತಿ ಮತ್ತು ಪುಷ್ಪಾವತಿ ನದಿಯ ಸಂಗಮದ ಸ್ಥಳದಲ್ಲಿ ಪಾಂಡವ ವಂಶದಲ್ಲಿ ಬಂದ ಕಡೆಯ ರಾಜ ಕ್ಷೇಮಕಾಂತ ಅಂತ ಅವನ ಹೆಸರು. ಅವನು ಒಂದು ದೇವರ ಪೆಟ್ಟಿಗೆಯನ್ನು ಭೂಗತ ಮಾಡಿದ್ದಾನೆ. ಆ ದೇವರ ಪೆಟ್ಟಿಗೆಯನ್ನು ಇಂಥ ಜಾಗದಲ್ಲುಂಟು, ಆದ ಭೂಮಿಯನ್ನು ಅಗಸ್ರಿ, ಅಲ್ಲಿ ಆ ಭೂಮಿಯ ಒಳಗೆ ಆ ಪೆಟ್ಟಿಗೆ ಇದೆ.
ಆ ಪೆಟ್ಟಿಗೆಯನ್ನು ಎತ್ತಿ ಅದರೊಳಗೆ ನನ್ನ ಪ್ರತೀಕಗಳಿವೆ, ನನ್ನ ಸನ್ನಿಧಾನ ಇರುವಂತಹ ನನ್ನ ಮೂರ್ತಿ ಅದಿದೆ, ಅದನ್ನು ನೀವು ಪೂಜಿಸ್ರಿ ಅಂತ ಭಗವಂತ ಈ ರೀತಿ ಸೂಚನೆ ಕೊಟ್ಟ. ಗುರುಗಳು ಈ ಸ್ವಪ್ನ ಸೂಚನೆಯನ್ನು ಪ್ರಾತಃ ಕಾಲದಲ್ಲಿ ಎಲ್ಲರಿಗೂ ತಿಳಿಸಿ ಪರಿವಾರ ಸಮೇತರಾಗಿ ಅಲ್ಲಿ ಹೋಗಿ ಆ ಜಾಗವನ್ನು ಅಗಿಸಿದಾಗ ಅಲ್ಲಿ ಪೆಟ್ಟಿಗೆ ಸಿಕ್ಕಿದೆ. ಆ ಪೆಟ್ಟಿಗೆಯನ್ನು ತಗೊಂಡು ಬಂದರು. ಅದರಲ್ಲಿ ಎರಡು ಪೆಟ್ಟಿಗೆಗಳಿತ್ತು. ಒಂದು ಪೆಟ್ಟಿಗೆಯನ್ನು ತೆಗೆದಾಗ ಅದರಲ್ಲಿ ಮೂರು ಪ್ರತೀಕಗಳಿದ್ದಂತೆ, ಮೂರು ಪ್ರತಿಮೆಗಳಿದ್ದಂತೆ. ಆ ಒಂದು ಪೆಟ್ಟಿಗೆಯನ್ನು ತೆಗೆದಿದ್ದಾರೆ. ಆ ತೆಗೆದಾಗ ಆ ಪೆಟ್ಟಿಗೆಯಲ್ಲಿ ಒಂದು ಪ್ರತಿಮೆ ಸಿತ್ತು, ಮೂರಲ್ಲ ಒಂದು ಪ್ರತಿಮೆ ಸಿತ್ತು. ಅದೇ ವಿಠಲ ದೇವರು. ಇವತ್ತು ಸಂಸ್ಥಾನದಲ್ಲಿ ಪೂಜೆ ಕೊಡ್ತಾ ಇರುವಂತಹ ವಿಠಲ ದೇವರು ಶ್ರೀಪಾದರಾಜರಿಗೆ ಸ್ವಪ್ನಲಬ್ಧನಾದಂಥವನು. ನಾನು ಇಲ್ಲಿದ್ದೇನೆ, ನನ್ನನ್ನು ತೆಗೆದುಕೊಂಡು ಹೋಗಿ ನಿನ್ನ ಸಂಸ್ಥಾನದಲ್ಲಿ ನನ್ನನ್ನು ಇಟ್ಟು ಪೂಜಿಸು ಅಂತ ತಾನೇ ಸೂಚನೆ ಕೊಟ್ಟಿದ್ದಾನೆ ಪಾಂಡುರಂಗ ವಿಠಲ. ಈ ವಿಠಲ ಸಾಮಾನ್ಯ ಅಲ್ಲ. ಇದನ್ನು ಕೃಷ್ಣನ ಷಣ್ಮಹಿಷಿಯರಲ್ಲಿ ಒಬ್ಬರಾದ ಜಾಂಬವತಿ ದೇವಿ ಈ ವಿಠಲನ ಈ ಪ್ರತಿಮೆಯನ್ನು ಪೂಜೆ ಮಾಡಿದ್ದಾರೆ. ಪಾಂಡುಪುತ್ರನಾದಂಥ ಅರ್ಜುನನೂ ಪೂಜೆ ಮಾಡಿದ್ದಾನೆ. ಹಾಗಾಗಿ ಜಾಂಬವತಿ ಪಾರ್ಥಪೂಜಿತ ಶ್ರೀಪಾದರಾಜ ಸ್ವಪ್ನ ಲಬ್ಧ ರಂಗವಿಠಲ ದೇವರು ಎಂಬುದಾಗಿ ಮಠದಲ್ಲಿ ರಂಗವಿಠಲ ದೇವರ ದರ್ಶನ ಮಾಡಿಸುವಾಗ ಇದಿಷ್ಟು ವಿಷಯವನ್ನು ನಮಗೆ ಪರಿಚಾರಕರು ತಿಳಿಸಿಕೊಡ್ತಾರೆ. ಇಂತಹ ರಂಗವಿಠಲ ದೇವರು ಅಲ್ಲಿ ದೊರೆತರು. ಇನ್ನೊಂದು ಪೆಟ್ಟಿಗೆ ತೆಗೆಯಲಿಲ್ಲ. ಇದುವರೆಗೂ ಈ ಸಂದರ್ಭದಲ್ಲಿ ಅಂದರೆ ಈಗಾಗಲೇ ಶ್ರೀಪಾದರಾಜರು ಅನೇಕ ಕನ್ನಡದಲ್ಲಿ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಅನೇಕ ಕೀರ್ತನೆಗಳನ್ನು ರಚನೆ ಮಾಡಿದಾಗ ಅಂಕಿತವನ್ನು ಗೋಪಿನಾಥ ಅಂತ ಸಂಸ್ಥಾನದ ಮುಖ್ಯ ಪ್ರತಿಮೆ ಆಚಾರ್ಯ ಕಲಾರ್ಚಿತವಾದ ಪ್ರತಿಮೆ ಗೋಪಿನಾಥ ಅನ್ನುವ ಅಂಕಿತದಿಂದಲೇ ಕೀರ್ತನೆಗಳನ್ನು ಮಾಡಿದರು. ಯಾವಾಗ ವಿಠಲ ತಾನೇ ಹೊಲದ ಹೊಲದ ಮೇಲೆ ರಂಗವಿಠಲ ಅನ್ನುವ ಅಂಕಿತದಿಂದ ಅನೇಕ ಕೀರ್ತನೆಗಳನ್ನು ರಚನೆ ಮಾಡಿದರಂತೆ. ಇನ್ನೊಂದು ಸಂಪುಟ ಏನಾಯಿತು, ಅದು ತೆಗಿಲೇ ಇಲ್ಲ, ಹಾಗೇ ಇಟ್ಟಿದ್ರು. ಒಂದು ದಿವಸ ಅದು ಮುಳುಬಾಗಿಲಿನಲ್ಲಿ ಈಗ ಇದರಿಂದ ಪಾಂಡುರಂಗನ ಸನ್ನಿಧಾನದಿಂದ ಪಂಢರಪುರದಿಂದ ಮುಳುಬಾಗಿಲಿಗೆ ಗುರು ಶಿಷ್ಯರು ತೀರ್ಥಯಾತ್ರೆ ಮುಗಿಸಿಕೊಂಡು ಬಂದಿದ್ದಾರೆ. ಒಂದು ಸಂದರ್ಭ ಶ್ರೀಪಾದರಾಜರು ಶಿಷ್ಯರಾದ ವಿದ್ಯಾಶಿಷ್ಯರಾದಂತಹ ಯಾವ ವ್ಯಾಸರಾಜರಿಗೆ ಹೇಳಿದ್ರಂತೆ ಪೂಜೆಯನ್ನು ಮುಂದುವರೆಸ್ರಿ. ಆವಾಗ ವ್ಯಾಸರಾಜರು ಪೂಜೆಯನ್ನು ಮುಂದುವರಿಸಿದ ಸಂದರ್ಭ ಎಲ್ಲ ಸಂಪುಟಗಳನ್ನು ತೆಗೆದು ದೇವತೆಗಳನ್ನು ಮಂಟಪದಲ್ಲಿ ಯಾವ್ಯಾವ ಸ್ತರದಲ್ಲಿ ಇಡಬೇಕು ಆ ರೀತಿ ಇಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲ ಸಂಪುಟವನ್ನು ತೆರೆಯುವಂತೆ ಇದುವರೆಗೂ ಶ್ರೀಪಾದರಾಜರು ತೆಗೆಯದೇ ಹಾಗೆ ಇಟ್ಟಿರ್ತಕ್ಕಂತಹ ಸಂಪುಟವನ್ನು ಅನಾಯಾಸವಾಗಿ ತೆರೆದಿದ್ದಾರೆ ವ್ಯಾಸರಾಜರು. ಆಗ ಆ ಪೆಟ್ಟಿಗೆಯ ಒಳಗಿನೇ ಇರತಕ್ಕಂತಹ ಯಾವ ಗೋಪಾಲ ಕೃಷ್ಣ, ಆ ಗೋಪಿ ಗೋಪಾಲ ಕೃಷ್ಣ ಪರಮಾತ್ಮ ವೇಣುಗೋಪಾಲ ಕೊಳಲನ್ನು ನುಡಿಸ್ತಾ ಕುಣಿದಾಡ್ತಾ ಇದ್ದಾನೆ. ಜಡವಾದ ಪ್ರತಿಮೆಯಲ್ಲಿ ಸಚ್ಚಿದಾನಂದ ಮೂರ್ತಿಯಾದ ಭಗವಂತ ತಾನು ಸನ್ನಿಹಿತನಾಗಿದ್ದೇನೆ ಅನ್ನೋದನ್ನು ತೋರಿಸಿದ ಪರಮಾತ್ಮನ ಸಾನ್ನಿಧ್ಯದಿಂದ ಕೂಡಿದ ವಿಶೇಷವಾದ ಪ್ರತಿಮ. ಆ ಗೋಪಾಲಕೃಷ್ಣ ವೇಣುಗೋಪಾಲನಾಗಿ ಕೈಯಲ್ಲಿ ವೇಣು ನುಡಿಸ್ತಾ ಕುಣಿತಾ ಇದ್ದಾನೆ. ಇದನ್ನು ನೋಡಿದುಕೊಳ್ಳೆ ಮೈಮರೆತರು ಭಾವಾವೇಶದಲ್ಲಿ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖವಿತ್ತುಕಾಯ ಕರುಣಸಾಗರ ಅಂತ ಹೇಳಿದಂತೆ ಆ ಭಾವಾವೇಶದಲ್ಲಿ ಆ ಮಂಟಪದಲ್ಲಿ ಇದ್ದಂತಹ ಶಾಲಗ್ರಾಮಗಳನ್ನೇ ತೆಗೆದುಕೊಂಡು ತಾಳವನ್ನಾಗಿ ಮಾಡಿಕೊಂಡು ತಾವು ಕೂಡ ನರ್ತನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ವ್ಯಾಸರಾಜರು. ಈ ಎಲ್ಲ ಘಟನೆಯನ್ನು ಶಿಷ್ಯರು ಶ್ರೀಪಾದರಾಜರಿಗೆ ತಿಳಿಸ್ತಾರೆ. ಶ್ರೀಪಾದರಾಜರು ಬಂದು ಮರೆಯಲ್ಲಿ ನಿಂತು ನೋಡ್ತಾ ಇದ್ದಾರೆ ಭಗವಂತನ ವಿಶೇಷವಾದ ಪವಾಡ ನೋಡ್ತಾ ಇದ್ದಾರೆ. ವೇಣುಗೋಪಾಲ ನರ್ತನ ಭಂಗಿಗೆ ಏನಾಗಿದೆ ಅದಕ್ಕೆ ವಿರುದ್ಧವಾದ ರೀತಿಯಲ್ಲಿ ತಾನು ನಿಂತಿದ್ದಾನೆ. ಅದನ್ನು ಆ ಗುರುಗಳಿಗೆ ಯಾವ ವ್ಯಾಸರಾಜರು ಆ ವ್ಯಾಸರಾಜರಿಗೆ ಶ್ರೀಪಾದರಾಜರು ನಿಮಗೆ ಒಲದು ಬಂದಿದ್ದಾನೆ ವೇಣುಗೋಪಾಲ, ನೀವು ವೇಣುಗೋಪಾಲನನ್ನು ಸ್ವೀಕಾರ ಮಾಡಿರಿ, ಈ ಎರಡು ಶಾಲಗ್ರಾಮಗಳನ್ನು ಕೂಡ ನಿಮಗೆ ಕೊಡ್ತೇನೆ ಅಂತ ಆ ಶಾಲಗ್ರಾಮಗಳ ಜೊತೆಗೆ ವೇಣುಗೋಪಾಲ ಸ್ವಾಮಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಶ್ರೀಪಾದರಾಜರ ವಿಶೇಷವಾದ ಒಂದು ಮಹಿಮೆ, ಬ್ರಹ್ಮಹತ್ಯ ಅನ್ನುವ ಪಾಪವನ್ನು ಪರಿಹಾರ ಮಾಡಿದಂಥವರು ಶ್ರೀಪಾದರಾಜರು. ವ್ಯಾಸರಾಜರು ಮಾಡಿದ
ಶ್ರೀಪಾದರಾಜರ ಮೇಲಿನ ಒಂದು ಹಾಡು ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ ಎನ್ನುವಂತಹ ಒಂದು ಹಾಡಿನಲ್ಲಿ ವಿಪ್ರಹತ್ತೆ ದೋಷ ಬರಲು ಕ್ಷಿಪ್ರ ಶಂಕೋದಕದಿ ಕಳೆಯೇ ಅಪ್ರಬುದ್ಧರು ದೂಷಿಸೆಗೇರಣ್ಯಮ್ಮ ಗಪ್ಪುವಸನ ಹಸನ ಮಾಡಿದ ಮಹಿಮೆ ಸಾಲದೆ ಇಷ್ಟೇ ಮಹಿಮೆ ಸಾಲದೆ. ನಮ್ಮ ಗುರುಗಳ ಮಹಿಮಾ ಎಂಥ ಮಹಿಮಾ, ಇವರ ಮಹಿಮಾ ಅಗಣಿತವಾದ ಮಹಿಮಾ. ವಿಪ್ರಹತ್ಯ ಅನ್ನುವ ದೋಷ ಬಂದಾಗ ಆ ಬ್ರಹ್ಮಹತ್ಯಾ ದೋಷವನ್ನು ಪರಿಹಾರ ಮಾಡಿದ್ದಾರೆ. ಹೇಗೆ ಮಾಡಿದರು ಪರಿಹಾರ? ಶಂಖೋದಕವನ್ನು ಪ್ರೋಕ್ಷಣೆ ಮಾಡುವ ಮೂಲಕವಾಗಿ ಬ್ರಹ್ಮಹತ್ಯಾ ಪಾಪವನ್ನು ಯಾರು ಪಡೆದಿದ್ದರೋ ಅವನನ್ನು ಶುದ್ಧ ಮಾಡಿದರು. ಆ ಕಾಲದಲ್ಲಿ ಜನರು ಆಡಿಕೊಂಡ್ರಂತೆ, ಬ್ರಹ್ಮಹತ್ಯಾ ಪಾಪ ಏನು ಶಂಖೋದಕದ ಪ್ರೋಕ್ಷಣೆಯಿಂದ ಪರಿಹಾರ ಆಗಿಬಿಡುತ್ತೇನೋ, ಸಾಧ್ಯವೇ ಇಲ್ಲ. ಎಲ್ಲಿ ಬ್ರಹ್ಮಹತ್ಯೆ, ಎಲ್ಲಿ ಶಂಖೋದಕ? ಸುಮ್ಮನೆ ನೀರಿನೊಳಗೆ ಅದ್ದಿದ ಕೂಡಲೇ ಬಟ್ಟೆಯನ್ನು ಶುದ್ಧಿಯಾಗುವುದಿಲ್ಲ. ಬಟ್ಟೆಯನ್ನು ನೀರಿನಲ್ಲಿ ಅದ್ದಬೇಕು, ಡಿಟರ್ಜೆಂಟನ್ನು ಮಾರ್ಜಕ ದ್ರವ್ಯವನ್ನು ಅದರ ಮೇಲೆ ಉಜ್ಜಬೇಕು, ಬಟ್ಟೆಯನ್ನು ಎತ್ತೆತ್ತಿ ನೆಲಕ್ಕೆ ಹೊಡೆಯಬೇಕು, ಆಗಲೇ ಬಟ್ಟೆಯಿಂದ ಕೊಳಕು ದೂರವಾಗತ್ತೆ. ಹಾಗೆ ಬ್ರಹ್ಮಹತ್ಯ ಅನ್ನುವ ದೋಷ ಪರಿಹಾರ ಆಗಬೇಕು ಅಂದರೆ ಕೇವಲ ಜಲಪ್ರೋಕ್ಷಣದಿಂದ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಜನರು ಆಡಿಕೊಂಡರು. ಆಡಿಕೊಂಡವರನ್ನೆಲ್ಲ ಶ್ರೀಪಾದರಾಜರು ಮಠಕ್ಕೆ ಕರೆಸಿದರು. ಅಪ್ಪ ಇಲ್ಲಿ ಬನ್ನಿ, ಒಂದು ಶುದ್ಧವಾದ ಬಿಳಿಯಾದ ಪಂಚೆಯನ್ನು ತರಿಸಿದರು. ಇದನ್ನು ಗೆರೆಣ್ಣೆಯಲ್ಲಿ ಎದ್ದಿಸಿ ಬಿಳಿಯಾದ ಬಟ್ಟೆ ಗೆರೆಣ್ಣೆಯಲ್ಲಿ ಎದ್ದಿಸಿದ್ದಾರೆ. ಈಗ ಬಟ್ಟೆ ಬಣ್ಣ ಯಾವುದು ಅಂದರು. ಸ್ವಾಮಿಗಳು ಇದು ಕಪ್ಪಾಗಿದೆ, ಕಪ್ಪಾದ ಬಟ್ಟೆ ಮೊದಲು ಹೇಗಿತ್ತು? ಬೆಳ್ಳಗಿತ್ತು, ಹಾಗಾದರೆ ಅದನ್ನು ಬಿಳಿ ಮಾಡ್ಕೊಂಬನ್ನಿ ಅಂದರು. ಇಂಪಾಸಿಬಲ್ ಸ್ವಾಮಿಗಳೇ, ಇದು ಬಿಳಿ ಆಗುವುದಿಲ್ಲ. ಗೇರೆಣ್ಣೆ ಅಷ್ಟು ಸುಲಭದಲ್ಲಿ ಅದು ಬಟ್ಟೆಯಿಂದ ಹೊರಗೆ ಅದನ್ನು ಬಟ್ಟೆಯನ್ನು ಬಿಟ್ಟು ಹೋಗೋದಿಲ್ಲ. ಈ ಬಟ್ಟೆಯನ್ನು ಇನ್ನು ಬಿಸಾಕಬೇಕಷ್ಟೇ, ಇಲ್ಲ ಅದನ್ನು ಬಿಳಿ ಮಾಡ್ಕೊಂಬನ್ನಿ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ, ಯಾವ ರೀತಿಯ ಪ್ರಯತ್ನಕ್ಕೂ ಕೂಡ ಕಪ್ಪು ಆದ ಬಟ್ಟೆಯನ್ನು ಬಿಳಿ ಮಾಡಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ಮತ್ತೆ ಅದೇ ಗೇರೆಣ್ಣೆಯಲ್ಲಿ ಎದ್ದಿದ ಬಟ್ಟೆಯನ್ನು ಮಠಕ್ಕೆ ತರಿಸಿದರು. ನಾಳೆ ಪೂಜೆ ಆದಮೇಲೆ ಎಲ್ಲರೂ ಬನ್ನಿ ಅಂದರು. ಆ ಬಟ್ಟೆ ಇಟ್ಟಿದ್ದಾರೆ, ಅದರ ಮೇಲೆ ಒಂದು ಮಕರಿಗೆಯನ್ನು ಅಂದರೆ ಬಿದಿರು ಬುಟ್ಟಿಯನ್ನು ಬೊರಲು ಹಾಕಿದ್ದಾರೆ. ಆ ದೇವರಿಗೆ ಏನು ಶಂಖ ಭ್ರಮಣ ಮಾಡಿರ್ತೇವಲ್ಲ, ಆ ಶಂಖೋದಕವನ್ನು ಪ್ರೋಕ್ಷಣೆ ಮಾಡ್ತಾರೆ. ಪ್ರೋಕ್ಷಣೆ ಮಾಡಿ ಆ ಬಿದಿರುಬುಟ್ಟಿ ತೆಗಿರಿ ಅಂದರು, ಮಕರಿಯನ್ನು ತೆಗಿರಿ ಅಂದರು. ಬಿದಿರುಬುಟ್ಟಿ ತೆಗೆದಿದ್ದಾರೆ, ತೆಗೆದು ನೋಡ್ತಾರೆ, ಕಪ್ಪಾದ ಬಟ್ಟೆ ಬಿದಿರುಬುಟ್ಟಿಯ ಕೆಳಗೆ ತಾವು ಇಟ್ಟದ್ದು. ತಾವು ಇಟ್ಟಾಗ ಈಗ ಅದನ್ನು ತೆರೆಯುವವರೆಗೂ ಕೂಡ ತಾವು ಮುಂದೆ ಇದ್ದಾರೆ. ಆಡಿಕೊಂಡಂತಹ ಎಲ್ಲ ಜನರು ಬಟ್ಟೆ ಬೆಳ್ಳಗೆ ಕಾಣಿಸ್ತಾ ಇದೆ, ಮೊದಲಿನ ಥರನೇ ಕಾಣಿಸ್ತಾ ಇದೆ. ಅಂದರೆ ಶಂಖೋದಕದಲ್ಲಿ ಅಂತಹ ಸಾಮರ್ಥ್ಯ ಇದೆ. ಅಂಗಲಗ್ನಂ ಮನುಷ್ಯಾಣಾಂ ಬ್ರಹ್ಮಹತ್ಯಾಂ ವ್ಯಪೋಹತಿ ಶಂಖ ಮಧ್ಯೆ ಸ್ಥಿತಂ ತೋಯಂ ಭ್ರಾಮಿತಂ ಕೇಶವೋಪರಿ ಅಂಗಲಗ್ನಂ ಮನುಷ್ಯಾಣಾಂ ಬ್ರಹ್ಮಹತ್ಯಾಂ ವ್ಯಪೋಹತಿ ಅಂತ ಪ್ರಮಾಣ. ನಮ್ಮ ಮೈಗೆ ಅಂಟಿದ ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡುತ್ತೆ. ಶ್ಲೋಕ ಹೇಳ್ತೇವೆ ನಾವು ಶಂಖೋದಕ ಪ್ರೋಕ್ಷಣೆ ಮಾಡ್ಕೋಬೇಕಾದ್ರೆ, ಆದರೆ ನಮಗೆ ಬ್ರಹ್ಮಹತ್ಯ ಪರಿಹಾರ ಮಾಡುವ ತಾಕತ್ತದು ಕುಂಟೋ ಇಲ್ವೋ ಅಂದರೆ ಅದಕ್ಕೆ ಇವತ್ತು ನಿದರ್ಶನ ದೃಷ್ಟ ಅಂತ ಈ ಇವರು ಕಳೆದ ಬ್ರಹ್ಮಹತ್ಯೆಯನ್ನು ಏನು ಕಳೆದ್ರಲ್ಲ ಅದೇನೇ ನಿದರ್ಶನ. ಇದನ್ನು ಕೇಳಿದಂತಹ ಚಂದ್ರಗಿರಿಯ ಸಾಳುವ ನರಸಿಂಹ ಭೂಪಾಲ, ಅವನು ತಿರುಪತಿಯ ಅರ್ಚಕರನ್ನು ಸಂಹಾರ ಮಾಡಿದ. ಕಾರಣ ದೇವರ ಆಭರಣ, ದೇವರ ವಾಹನ ಬೆಳ್ಳಿ ಬಂಗಾರದ ಆಭರಣಗಳನ್ನು ಮತ್ತು ದೇವರ ಎಲ್ಲ ವಾಹನಗಳನ್ನು ಉತ್ಸವದ ವಾಹನಗಳನ್ನು ತಮ್ಮ ಮಕ್ಕಳು ಮೊಮ್ಮಕ್ಕಳುಗಳಿಗೆಲ್ಲ ಅವರ ಮೈ ಮೇಲೆ ಅದನ್ನು ಆಭರಣಗಳನ್ನು ತೊಡಸೋದು, ಆ ದೇವರ ಉತ್ಸವದ ಆ ವಾಹನಗಳ ಮೇಲೆ ಮಕ್ಕಳು ಮೊಮ್ಮಕ್ಕಳನ್ನು ಕೂಡಿಸಿ ಆಟಾಡಿಸುವುದು, ಇದನ್ನೆಲ್ಲ ನೋಡಿ ತುಂಬ ಕೋಪ ಬಂದು ಆ ಬ್ರಾಹ್ಮ ಅರ್ಚಕ ಮನೆತನವನ್ನೇ ನಾಶ ಮಾಡ್ತಾನೆ. ವಿಪ್ರಹತ್ಯ ದೋಷ ಬರ್ತದೆ, ಬ್ರಹ್ಮಹತ್ಯೆ ಬಂದ ಕೂಡಲೇ ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡುವಂತಹ ಮಹಾತ್ಮರಿದ್ದಾರೆ ಅಂತ ಮೂಳುವಾಗಿಲ್ಲ ಶ್ರೀಪಾದರಾಜರ ಸನ್ನಿಧಾನಕ್ಕೆ ಬಂದು ಬೇಡಿಕೊಳ್ತಾನೆ. ಶ್ರೀಪಾದರಾಜರು ಇವನ ಬ್ರಹ್ಮಹತ್ಯೆಯನ್ನೂ ಕೂಡ ಪರಿಹಾರ ಮಾಡ್ತಾರೆ, ನನ್ನನ್ನು ಉದ್ಧರಿಸಿದ ಗುರುಗಳು ಎಂಬುದಾಗಿ ಅವರನ್ನು ಗುರುಗಳು ಅಂತ ಸ್ವೀಕಾರ ಮಾಡಿಬಿಡ್ತಾನೆ. ಅವರಿಗೆ ವಿಶೇಷವಾಗಿ ಸಿಂಹಾಸನದ ಮೇಲೆ ಕೂಡಿಸಿ ಮುತ್ತು ರತ್ನಾದಿಗಳಿಂದ ಅವರನ್ನು ವಿಶೇಷವಾಗಿ ಅವರನ್ನು ಗೌರವಿಸ್ತಾನೆ, ಮುತ್ತುರತ್ನಗಳ ಅಭಿಷೇಕವನ್ನು ಕೂಡ ಮಾಡ್ತಾನೆ. ಇಂತಹ ಶ್ರೀಪಾದರಾಜರು
ನಮ್ಮ ಜೀವಿತಾವಧಿಯಲ್ಲಿ ಸರ್ವಮೂಲ ಗ್ರಂಥಗಳನ್ನು 40 ಬಾರಿ, ಕೇವಲ ಸರ್ವಮೂಲ ಗ್ರಂಥ ಅಲ್ಲ, ಸರ್ವಮೂಲ ಗ್ರಂಥಕ್ಕೆ ಟೀಕಾರಾಯರು ಬರೆದಂತಹ ಟೀಕಾ ಜೊತೆಗೆ 40 ಬಾರಿ ಅದನ್ನು ಪಾಠ ಮಾಡಿದ್ದಾರೆ. ಅವರು ಪಾಠ ಮಾಡುವಾಗ ಅನೇಕ ಬ್ಯಾಚುಗಳು ನೋಡಿ, 40 ಬ್ಯಾಚುಗಳು, 40 ಬ್ಯಾಚಿಗೆ ಸರ್ವಮೂಲ ಪಾಠ ಮಾಡಿದ್ದಾರೆ ಅಂದರೆ ಏನು ಸಣ್ಣದಾಯಿತು, ಸಾಧ್ಯವೇ ಇಲ್ಲ. ಆ 40 ಬ್ಯಾಚಿಗೆ ಪಾಠ ಮಾಡಿದ್ದಾರೆ. ಆ ಒಂದೊಂದು ಬ್ಯಾಚಿನಲ್ಲೂ ಕೂಡ ಅನೇಕ ವಿದ್ಯಾರ್ಥಿಗಳು ಸರ್ವಮೂಲ ಪಾಠ ಕೇಳ್ತಿದ್ರು, ಮುಂದಿನ ಮುಂದಿನ ತರಗತಿಗಳಿಗೆ ಹೋಗ್ತಿದ್ರು. ಹೀಗೆ ಎಲ್ರಿಗೂ ಸರ್ವಮೂಲ ಪಾಠ, ಸುಧಾ ಪಾಠ ಎಲ್ಲವನ್ನೂ ಕೂಡ ಶ್ರೀಪಾದರಾಜರು ಮಾಡಿದ್ದಾರೆ. ಆದರೆ ಆ ಮಠದ ಪರಿಚಾರಕ ಒಬ್ಬ ಆ ಗುಂಪಿನಲ್ಲಿ ಆ 40 ಬ್ಯಾಚಿನ ಜೊತೆಗೂ ಅವನು ಪಾಠ ಕೊಡ್ತಾನೆ ಇದ್ದಂತೆ. 40ನೇ ಬ್ಯಾಚಿನ ವಿದ್ಯಾರ್ಥಿಗಳು ಒಂದ್ಸಲಿ 40ನೇ ಬ್ಯಾಚಿನ ಮಂಗಳ, ಉಳಿದ ಎಲ್ಲ ಹಳೆಯ ಬ್ಯಾಚಿನವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಾರೆ ಗುರುಗಳು ಶ್ರೀಪಾದರಾಜರು. ಹುಡುಗರೆಲ್ಲ ಗೇಲಿ ಮಾಡಿದ್ರಂತೆ, ಗುರುಗಳೇ ನಾವು ಓದೋ ಕಾಲಕ್ಕೂ ಇವ ನಮ್ಮ ಜೊತೆಗೆ ಪಾಠ ಕೊಡ್ತಾ ಇದ್ದ, ಸರ್ವಮೂಲ ಪಾಠಕ್ಕೆ ಈ ಬ್ಯಾಚ್ಗೂ ಕೂತಿದ್ದಾನೆ, ಇವನಿಗೆ ಏನು ಒಂದೂ ವಿಷಯ ಹೇಳಲಿಕ್ಕೆ ಬರೋದಿಲ್ಲ, ನಿಮಗೆ ಬರೆಯಲ್ಲ ಗುರುಗಳೇ, ಇವನು ಏನು ಹೇಳ್ತಾನೆ, ಇವನು ಏನು ಕೇಳ್ತಾನೆ, ಸುಮ್ಮನೆ ಪ್ರತಿಯೊಂದು ಬ್ಯಾಚ್ಗೂ ಇವನು ಪಾಠಕ್ಕೆ ಕೂತ್ಕೋತಾನೆ ಇರ್ತಾನಲ್ವಾ ಅಂತ ಅಂದುಬಿಟ್ರು. ಆ ಪರಿಚಾರಕನನ್ನು ಅಪಹಾಸ್ಯ ಮಾಡಿದರು ಹಳೆಯ ಶಿಷ್ಯರು. ಆಗ ಶ್ರೀಪಾದರಾಜರು ಒಂದು ವಿಷಯವನ್ನು, ಸುಧಾದ ಒಂದು ವಿಷಯವನ್ನು, ಸರ್ವಮೂಲದ ಒಂದು ವಿಷಯವನ್ನು ಕೊಟ್ಟರಂತೆ. ಈ ವಿಷಯದ ಬಗ್ಗೆ ನೀವು ಏನು ಮಾಡಿರಿ, ಈಗ ಒಂದಿಷ್ಟು ಉಪನ್ಯಾಸ ಮಾಡಿರಿ, ಈ ವಿಷಯದ ಬಗ್ಗೆ ಒಂದಿಷ್ಟು ಪ್ರಶ್ನೆಯನ್ನು ನಾನು ಕೇಳ್ತೇನೆ, ಉತ್ತರ ಹೇಳ್ರಿ ಎಂದು. ಯಾರಿಗೂ ಶ್ರೀಪಾದರಾಜರು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕಾಗಲಿಲ್ಲ. ಹೋಗಲಿ, ಇದ್ರ ಬಗ್ಗೆ ನೀವೇ ಒಂದು 5 ನಿಮಿಷ ಈ ವಿಷಯದ ಎಕ್ಸ್ಪ್ಲನೇಷನ್ ಕೊಡಿ ಅಂದರು, ಇದರ ವಿವರಣೆಯನ್ನು ಕೊಡ್ರಿ ಅಂದರು. ಯಾರಿಗೂ ಕೊಡಲಿಕ್ಕಾಗಲಿಲ್ಲ. ಆಗ ಆ ಪರಿಚಾರಕನ ಕಡೆ ನೋಡ್ತಾರೆ ಶ್ರೀಪಾದರಾದರು, ಏನಪ್ಪ ನೀನು ಇವರು ಹೇಳಿದಂತೆ 40 ಬ್ಯಾಚ್ಗಳಲ್ಲೂ ನೀನು ಸರ್ವಮೂಲ ಪಾಠ ಕೇಳಿದ್ದಿ, ನಮ್ಮ ಹತ್ರ ನೀನು ಉತ್ತರ ಹೇಳ್ತೀನೋ? ಗುರುಗಳೇ ನಿಮ್ಮ ಅನುಗ್ರಹ ಇದ್ದರೆ ದೇವರು ನನ್ನೊಳಗೆ ನಿಂತು ನೋಡಿಸ್ಬೇಕಷ್ಟೇ, ಆ ಅಮ್ಮ ಶಾರದಾ ದೇವಿ ನನ್ನೊಳಗೆ ನಿಂತು ನೋಡಿಸ್ಬೇಕು. ಗುರುಗಳೇ ನೀವು ಆಶೀರ್ವಾದ ಮಾಡಿರಿ, ಪ್ರಯತ್ನ ಮಾಡ್ತೀನಿ ಅಂದ. ಪ್ರಯತ್ನ ಮಾಡ್ತೀನಿ ಅಂತ ಅಂದದ್ದು ಒಳಗೆ ನಿಂತುಕೊಂಡು ಸಕಲ ತತ್ವಾಭಿಮಾನಿ ದೇವತೆಗಳು ವಿಶೇಷವಾದ ಗುರುಗಳ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ ಅಂತ ಹೇಳಿದಂತೆ ಶ್ರೀಪಾದರಾಜರ ಕೃಪಾ ಕಟಾಕ್ಷ ಬಿದ್ದ ಕೂಡಲೇ ಸಕಲ ದೇವತೆಗಳ ಅನುಗ್ರಹ ಆ ಪರಿಚಾರಕನ ಮೇಲಾಯಿತು. ಆ ಪಟ 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 ಅಂತ ಗುರುಗಳು ಶ್ರೀಪಾದರಾಜರು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರಿಸಿಬಿಟ್ಟ. ಅವನನ್ನು ಅಪಹಾಸ್ಯ ಮಾಡಿದವರೆಲ್ಲ ತಮ್ಮ ಬಾಯಿಯ ಮೇಲೆ ಬೆರಳಿಟ್ಟುಕೊಂಡ್ರಂತೆ. ಇದು ಗುರುಗಳು ಅನುಗ್ರಹ ಮಾಡುವ ಶಕ್ತಿ ಎಂದರೆ ಇಂತಹದ್ದು ಅಂತಾರೆ. ಇಂತಹ ಘಟನೆಯನ್ನು ನಾವು ಇಲ್ಲಿ ವಿಜಯದಾಸರ ಚರಿತ್ರೆಯಲ್ಲೂ ಕೂಡ ನಾವು ಇಂತಹ ಒಂದು ಘಟನೆಯನ್ನು ನಾವು ನೋಡಬಹುದಾಗಿದೆ. ಇನ್ನು ಶ್ರೀಪಾದರಾಜರ ನಾನು ಯಾಕೆಂದರೆ ಇರುವ ವಿಸ್ತಾರ, ಶ್ರೀಪಾದರಾಜರ ಮಹಿಮೆ ಅಂದರೆ ಅದು ವಿಸ್ತಾರ. ನಾನು ತುಂಬ ಸಂಕ್ಷಿಪ್ತವಾಗಿ ನಿಮಗೆ ಅವರ ಚರಿತ್ರೆಯನ್ನು ತಿಳಿಸಿದ್ದೇನೆ, ಇನ್ನೂ ಬೇಕಾದಷ್ಟು ಹೇಳಲಿಕ್ಕುಂಟು. ಶ್ರೀಪಾದರಾಜರ ಶಿಷ್ಯ ಪರಂಪರೆಯ ಬಗ್ಗೆ ಒಂಚೂರು ನಾವು ಅವಲೋಕನ ಮಾಡೋಣ. ರಾಘವೇಂದ್ರ ಸ್ವಾಮಿಗಳವರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳಿದಂತೆ ಈ ಸಂಕಲ್ಪವನ್ನು ಮದ್ದೇಹ ಸಂಬಂಧಿ ಬಿಹಿ ವಿದ್ಯಾ ಸಂಬಂಧಿ ಬಿಹಿ ಕರಿಷ್ಯೇ ಕಾರಯಿಷ್ಯೇ ಚ. ನನ್ನ ದೇಹ ಸಂಬಂಧಿಗಳು ಮತ್ತು ವಿದ್ಯಾ ಸಂಬಂಧಿಗಳಿಂದ ಈ ಸಂಕಲ್ಪವನ್ನು ನಾನು ಮಾಡಿಸ್ತೇನೆ ಅಂತ ಹೇಳಿದಂತೆ ಇಲ್ಲಿ ಶ್ರೀಪಾದರಾಜರಿಗೆ ಶಿಷ್ಯ ಪರಂಪರೆ. ಶಿಷ್ಯ ಪರಂಪರೆ ಅಂದರೆ ವಿದ್ಯಾ ಶಿಷ್ಯ ಪರಂಪರೆ, ಇನ್ನೊಂದು ಪೀಠಸ್ಥ ಶಿಷ್ಯ ಪರಂಪರೆ. ಎರಡು ರೀತಿಯ ಪರಂಪರೆಗಳನ್ನು ನಾವು ಗಮನಿಸೋಣ. ವಿದ್ಯಾ ಶಿಷ್ಯ ಪರಂಪರೆ ಅಂದರೆ ಶ್ರೀಪಾದರಾಜರಲ್ಲಿ ಓದಿದಂಥವರು ಇವತ್ತು ಲೋಕ ಜಗಜ್ಜಾಹೀರಾಗಿರ್ತಕ್ಕಂಥ ಲೋಕದಲ್ಲಿ ಎಲ್ಲ ಕಡೆಯಲ್ಲೂ ವಿಖ್ಯಾತರಾದವರು ವ್ಯಾಸರಾಜರು ಶ್ರೀಪಾದರಾಜರ ವಿದ್ಯಾ ಶಿಷ್ಯರು. ಪ್ರಶಿಷ್ಯರ್ಯಾರು? ಶ್ರೀಪಾದರಾಜರಿಂದ ವಿದ್ಯೆ ಕಲಿತವರು ವ್ಯಾಸರಾಜರು, ವ್ಯಾಸರಾಜರಿಂದ ವಿದ್ಯೆ ಕಲಿತವರು ವಿಜಯೇಂದ್ರ ತೀರ್ಥರು. ಹೀಗೆ ಶ್ರೀಪಾದರಾಜರ ಪ್ರಶಿಷ್ಯರಾಗಿ ವ್ಯಾಸರಾಜರಿಗೆ ಸಾಕ್ಷಾತ್ ಶಿಷ್ಯರಾಗಿ ಇರುವಂಥವರು ವಿಜಯೇಂದ್ರ ತೀರ್ಥರು. ಅಷ್ಟೇ ಅಲ್ಲ, ವ್ಯಾಸರಾಜರ ಹತ್ರ ಅಧ್ಯಯನ ಮಾಡಿದಂಥವರು ವಾದಿರಾಜರು ಅಧ್ಯಯನ ಮಾಡಿದ್ದಾರೆ ಅಂತ ಇತಿಹಾಸ. ಹೀಗೆ ಶ್ರೀಪಾದರಾಜರ ವಿದ್ಯಾ ಶಿಷ್ಯರ ಪರಂಪರೆ ಮುಂದುವರಿತಾ ಹೋಯಿತು. ಇನ್ನು ಶ್ರೀಪಾದರಾಜರ ಪೀಠಸ್ಥ ಶಿಷ್ಯ ಪರಂಪರೆಯನ್ನು ಗಮನಿಸೋದಾದರೆ ಹಯಗ್ರೀವ ತೀರ್ಥರು,
ಶ್ರೀಪತಿ ತೀರ್ಥರು ಮುಂತಾದವರು. ಶ್ರೀಪಾದರಾಜರ ನಂತರದಲ್ಲಿ ಅವರ ಉತ್ತರಾಧಿಕಾರಿಗಳು ಹಯಗ್ರೀವ ತೀರ್ಥರು. ಆ ಹಯಗ್ರೀವ ತೀರ್ಥರಿಂದ ಮುಂದೆ ಶ್ರೀಪಾದರಾಜರ ಈ ಯಾವ ಪರಂಪರೆ ಪದ್ಮನಾಭ ತೀರ್ಥರ ಪ್ರಥಮ ಶಿಷ್ಯ ಪರಂಪರೆ ಅನ್ನೋದು ಮುಂದುವರಿತಾ ಬಂತು. ಇಂತಹ ಶ್ರೀಪಾದರಾಜರು ಮಾಧ್ವವಾಂಗ್ಮಯಕ್ಕೆ ವಿಶೇಷವಾದ ಕೊಡುಗೆಯನ್ನು ನೀಡಿದ್ದಾರೆ. ಶ್ರೀಪಾದರಾಜರು ವಾಗ್ವಜ್ರ ಅಂತಕ್ಕಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದು ನ್ಯಾಯಸುಧೆಗೆ ಟಿಪ್ಪಣಿಯ ರೂಪದಲ್ಲಿ ಇರತಕ್ಕಂತಹ ಗ್ರಂಥ. ನ್ಯಾಯಸುಧೋಪನ್ಯಾಸ ಅಂತಲೂ ಕೂಡ ಅದಕ್ಕೆ ಮತ್ತೊಂದು ಹೆಸರಿದೆ. ಆದರೆ ವಿಶೇಷವಾಗಿ ಅದರ ನಿಜವಾದ ಹೆಸರು ವಾಗ್ವಜ್ರ ಅಥವಾ ವಾಗ್ವಜ್ರ ಅಂತಲೇ ಅದರ ಹೆಸರು. ಸುಮಾರು 3500 ಶ್ಲೋಕಗಳು ಈ ವಾಗ್ವಜ್ರದಲ್ಲಿವೆ ಅಂತ. ಇನ್ನೊಂದು ಲಕ್ಷ್ಮೀ ನರಸಿಂಹ ಪ್ರಾದುರ್ಭಾವ ದಂಡಕ ಅಂತಕ್ಕಂತಹ ಗ್ರಂಥವನ್ನು ಮಾಡಿದ್ದಾರೆ. ಹೀಗೆ ಮಾಧ್ವ ವಾಂಗ್ಮಯಕ್ಕೆ ಶಾಸ್ತ್ರ ಪ್ರಪಂಚಕ್ಕೆ ಕೊಡುಗೆಯನ್ನು ಕೊಟ್ಟದ್ದಷ್ಟೇ ಅಲ್ಲದೆ ನಮ್ಮ ಮಾಧ್ವವಾಂಗ್ಮಯದಲ್ಲಿರ್ತಕ್ಕಂತಹ ಅನೇಕವಾದ ತಿರುಳುಗಳನ್ನು ಜನಸಾಮಾನ್ಯರಿಗೂ ಕೂಡ ಮುಟ್ಟಿಸಬೇಕು ಅನ್ನುವ ಉದ್ದೇಶದಿಂದ ಪ್ರಾಕೃತ ಭಾಷೆಯಾದ ಕನ್ನಡ ಭಾಷೆಯಲ್ಲೂ ಕೂಡ ಅನೇಕ ಕೀರ್ತನೆಗಳ ಮೂಲಕ ಉಗಾಭೋಗಗಳ ಮೂಲಕವಾಗಿಯೂ ಕೂಡ ನಮಗೆ ಆಚಾರ್ಯರ ಸತ್ಸಿದ್ಧಾಂತದ ಪ್ರಮೇಯಗಳನ್ನು ತಿಳಿಸಿದಂಥವರು ಶ್ರೀಪಾದರಾಜರು. ಶ್ರೀಪಾದರಾಜರು ಬರೆದಿರತಕ್ಕಂತಹ ಕೃತಿಗಳಲ್ಲಿ ಕೆಲವನ್ನು ಹೆಸರಿಸೋದಾದರೆ ಮಧ್ವವಿಜಯವನ್ನು, ನಮ್ಮಲ್ಲಿ ಪುರುಷರೆಲ್ಲರೂ ಕೂಡ ಮಧ್ವವಿಜಯವನ್ನು ಪಾರಾಯಣ ನಿತ್ಯ ನಾವು ಮಾಡೋದು ಇಟ್ಕೊಂಡಿದ್ದೇವೆ. ನಿತ್ಯ 16 ಸರ್ಗ ಪಾರಾಯಣ ಮಾಡೋರು ಆ ಬೆರಳೆಣಿಕೆಯಷ್ಟು ಜನ ಸಿಗ್ತಾರೆ. ಅಂತೂ ಕನಿಷ್ಠ ಪಕ್ಷ ನಿತ್ಯ ಮಧ್ವವಿಜಯ ಒಂದು ಸರ್ಗ ಆದರೂ ಪಾರಾಯಣ, ಅಷ್ಟೂ ಆಗಲಿಲ್ಲ, ಕನಿಷ್ಠ ಪಕ್ಷ ಮಧ್ವವಿಜಯದ ಒಂದು ಶ್ಲೋಕವಾದರೂ ಪಾರಾಯಣ ಮಾಡಬೇಕು ಅನ್ನುವ ಒಂದು ಧ್ಯೇಯವನ್ನು ನಾವು ಇಟ್ಕೊಂಡಿದ್ದೇವೆ. ಮಾಧ್ವರಿಗೆ ಮಂಗಳ ಸೂತ್ರಗಳು ಎರಡು, ಒಂದು ಮಧ್ವವಿಜಯ ಮತ್ತೊಂದು ವಾಯುಸ್ತುತಿ. ಹಾಗಾಗಿ ಇಂತಹ ಮಧ್ವವಿಜಯವನ್ನು ಪುರುಷರು ಇದನ್ನು ನಾವು ಪಾರಾಯಣ ಮಾಡುತ್ತೇವೆ, ಸ್ತ್ರೀಯರಿಗೂ ಇದರ ಅವಕಾಶ ಕಲ್ಪಿಸಿಕೊಡಬೇಕು ಅನ್ನೋ ಉದ್ದೇಶದಿಂದ ಸಂಕ್ಷಿಪ್ತವಾಗಿ ಮಧ್ವವಿಜಯದ ಎಲ್ಲ ಸಾರವನ್ನು ಅದನ್ನು ಆರಿಸಿ ಮಧ್ವರಾಮ ಅನ್ನುವುದನ್ನು ಶ್ರೀಪಾದರಾಜರು ಬರೆದರು. ಅನೇಕ ಕೀರ್ತನೆಗಳು ಬರೆದಿದ್ದಾರೆ. ಇವತ್ತು ಪ್ರಸಿದ್ಧವಾದ ಕೀರ್ತನೆಗಳ ಹೆಸರು ಹೇಳ್ತೇನೆ. ಬಾರೋ ಮನೆಗೆ ಗೋವಿಂದ, ಕಂಗಳಿದ್ಯಾತಕು ಕಾವೇರಿ ರಂಗ, ಇಕ್ಕೋ ನೋಡಿ ರಂಗನಾಥನ ಚೊಕ್ಕ ಪಾದವ ಅನ್ನುವಂಥದ್ದು. ಭಾಗವತದಲ್ಲಿರ್ತಕ್ಕಂತಹ ಭ್ರಮರಗೀತೆಯನ್ನು ಕನ್ನಡೀಕರಿಸಿ ಅದನ್ನು ಪದ್ಯರೂಪದಲ್ಲಿ ತಂದಿರತಕ್ಕಂಥದ್ದು. ಅಥವಾ ಭೂಷಣಕ್ಕೆ ಭೂಷಣ, ಇದು ಭೂಷಣ ಅನ್ನುವಂತಹದ್ದು. ಲಾಲಿ ಗೋವಿಂದ ಲಾಲಿ ಎನ್ನುವ ಲಾಲಿ ಹಾಡು. ಹೀಗೆ ಉತ್ತಮರ ಸಂಘ ಎನಗಿತ್ತು ಸಲಹು ಅನ್ನುವಂಥದ್ದು, ಇವೇ ಮುಂತಾದ ಅನೇಕ ಕೀರ್ತನೆಗಳನ್ನು ಶ್ರೀಪಾದರಾಜರು ಬರೆದಿದ್ದಾರೆ. ಇಂತಹ ಶ್ರೀಪಾದರಾಜರ ವಿಶೇಷವಾದ ಮಹಿಮೆಯನ್ನು ಅವರ ವಿದ್ಯಾಶಿಷ್ಯರಾದಂತಹ ವ್ಯಾಸರಾಜರು ಶ್ರೀಪಾದರಾಜ ಪಂಚರತ್ನ ಮಾಲಿಕಾ ಅನ್ನುವ ಸ್ತೋತ್ರದಲ್ಲಿ ಹೀಗೆ ಕೊಂಡಾಡ್ತಾರೆ. ನೀವು ತೀರ್ಥಯಾತ್ರೆ ಹೋಗಬೇಕು ಅಂತಿದ್ರೆ ಕಷ್ಟಪಡಬೇಡ್ರಿ. ಎಲ್ಲೂ ಉತ್ತರ ಭಾರತ ದಕ್ಷಿಣ ಭಾರತ ಯಾತ್ರೆಗೆ ಹೋಗ್ಲಿಕ್ಕೆ ಆಗ್ಲಿಲ್ವಾ, ಒಂದು ಕೆಲಸ ಮಾಡ್ರಿ, ನಮ್ಮ ಗುರುಗಳ ಸನ್ನಿಧಾನಕ್ಕೆ ಬಂದುಬಿಡ್ರಿ. ಎಲ್ಲಿದ್ದಾರೆ ನಮ್ಮ ಗುರುಗಳು? ಕೋಲಾರ ಜಿಲ್ಲೆಯ ಮುಳುಬಾಗಿಲಿನಲ್ಲಿ ಇಂದಿಗೂ ಅವರು ಬೃಂದಾವನದಲ್ಲಿ ಸನ್ನಿಹಿತರಾಗಿದ್ದುಕೊಂಡು ಎಲ್ಲರಿಗೂ ಅನುಗ್ರಹ ಮಾಡ್ತಾರೆ. ಕಾಶಿ, ಕೇದಾರ, ಮಾಯಾ, ಕರಿಗಿರಿ, ಮಥುರಾ, ದ್ವಾರಕಾ, ವೆಂಕಟಾದ್ರಿ ಅಂತ ಹೇಳಿ ಎಲ್ಲ ಕ್ಷೇತ್ರಗಳ ಹೆಸರು ಹೇಳ್ತಾ, ನೀವು ಆ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಬಂದರೆ ಏನು ಪುಣ್ಯ ಬರಬೇಕು? ನಮ್ಮ ಗುರುಗಳ ಸನ್ನಿಧಾನಕ್ಕೆ ಬಂದುಬಿಟ್ರೆ ಆ ಎಲ್ಲ ಪುಣ್ಯ ಬರ್ತದೆ. ನೀವು ಗಂಗಾದಿ ತೀರ್ಥಗಳಲ್ಲಿ ಮಿಂದರೆ ಏನು ಪುಣ್ಯ ಬರಬೇಕೋ ಆ ಪುಣ್ಯವೂ ಕೂಡ ನಮ್ಮ ಗುರುಗಳ ಸನ್ನಿಧಾನಕ್ಕೆ ಬಂದುಬಿಟ್ರೆ ಬರುತ್ತೆ. ಯಾಕೆ ಅಂದರೆ ನಮ್ಮ ಗುರುಗಳ ಸನ್ನಿಧಾನದಲ್ಲಿ, ನಮ್ಮ ಗುರುಗಳಲ್ಲಿ ಸಕಲ ಶಾಸ್ತ್ರಗಳು ಕೂಡ ಅವರಲ್ಲಿ ಇವೆ. ಆ ಸಕಲ ಶಾಸ್ತ್ರಗಳನ್ನು ನಿತ್ಯ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮಗೆ ಎಲ್ಲ ಅನುಗ್ರಹ ಆಗ್ತದೆ ಎಂಬುದಾಗಿ ಶ್ರೀಪಾದರಾಜರನ್ನು ಕೊಂಡಾಡಿದ್ದಾರೆ ವ್ಯಾಸರಾಜರು. ಇಂತಹ ಶ್ರೀಪಾದರಾಜರನ್ನು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ನಾವು ಸ್ಮರಣೆ ಮಾಡಬೇಕಂತೆ. ಅವರ ಸ್ಮರಣೆ ಮಾಡಿದರೆ ಆ ದಿವಸ, ಯಾಕೆಂದರೆ ಶ್ರೀಪಾದರಾಜರು ಅವರು ಸುಖ ಪ್ರಾರಬ್ಧದಲ್ಲಿ ಅವರು ಅವತಾರ ಮಾಡಿ ಸುಖ ಪ್ರಾರಬ್ಧವನ್ನು ಅನುಭವಿಸಿದಂಥವ್ರು. ಪ್ರತಿನಿತ್ಯ 64 ಬಗೆ ಬಗೆಯ ಭಕ್ಷ್ಯಗಳನ್ನು ಗೋಪಿನಾಥ ದೇವರಿಗೆ ಅರ್ಪಣೆ ಮಾಡಿ ಅದನ್ನು ಸ್ವೀಕಾರ ಮಾಡ್ತಾ ಇರತಕ್ಕಂಥವ್ರು. ಅಂತಹ ಶ್ರೀಪಾದರಾಜರ ಸ್ಮರಣೆ ಎಂದೆಂದಿಗೂ ನಾವು ಮಾಡಲೇಬೇಕು. ಇಂತಹ ಶ್ರೀಪಾದರಾಜರು ಸಾಮಾನ್ಯರಾದಂತಹ ಒಬ್ಬ ಮನುಷ್ಯರು ಅಂತ ನಾವು ತಿಳಿಯೋದೇ ಬೇಡ. ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾದ ಧ್ರುವರಾಜರೇ ಶ್ರೀಪಾದರಾಜರಾಗಿ ಅವತಾರ ಮಾಡಿದ್ದಾರೆ. ಶಿಂಶುಮಾರ ರೂಪಿಯಾದಂತಹ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಧ್ರುವರಾಜರು ಇಂದಿಗೂ
ಪಡೆದಿದ್ದಾರೆ ಅಂತಹ ಧ್ರುವರಾದರೆ ನಮ್ಮನ್ನು ಉದ್ಧಾರ ಮಾಡಲಿಕ್ಕೋಸ್ಕರವಾಗಿ ಶ್ರೀಪಾದರಾಜರಾಗಿ ಅವತಾರ ಮಾಡಿದ್ದಾರೆ. ಅಂಥವರ ಆರಾಧನೆಯ ಶುಭ ಸಂದರ್ಭದಲ್ಲಿ ಈ ಎರಡು ಮಾತುಗಳನ್ನು ಶ್ರೀಪಾದರಾಜ ಗುರುವಂತರ್ಗತ ಹಯವದನ ರಂಗವಿಠಲ ಗೋಪಿನಾಥ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ. ಶ್ರೀಕೃಷ್ಣಾರ್ಪಣಮಸ್ತು.